ಈ ಮಾತೆತ್ತಿದ್ರೆ ನೀವು ನಮ್ಮ ಮೇಲೆ ಯಾಕೆ ಅನುಮಾನ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಈ ಒಂದು ಘಟನೆ ಹೇಳ್ತೇನೆ ಸಭಾಪತಿ ಅವರೇ, ಈ ಆಡುವ ಪಕ್ಷದ ಕಥೆ ಏನಾಗಿದೆ ಅಂದ್ರೆ, ಈ ಹೀಗೆ ಹೇಳುದು ಎಷ್ಟೊತ್ತಿಗೂ ನಮ್ಮ ವಿಪಕ್ಷದ ಮೇಲೆ ಅವರಿಗೆ ಅನುಮಾನ. ಪ್ರತಾಪ್ ಶೆಟ್ಟಿ ಕುಂದಾಪುರದವ್ರು, ನಾವು ಒಂದೇ ಕ್ಷೇತ್ರದವರು. ಏನಾಯ್ತಂದ್ರೆ ಅಲ್ಲ ಅವರಿಗೂ ನಮ್ಮ ಮೇಲೆ ಅನುಮಾನ ಬಿಡ್ತೇವೆ ಸರ್. ಒಂದು ಘಟನೆ ಹೇಳಿಬಿಡ್ತೇನೆ ನಾನು, ಒಂದೆರಡು ನಿಮಿಷ ಮುಗಿಸ್ಬಿಡ್ತೇನೆ. ಏನಂದ್ರೆ, ನಮ್ಮ ಕುಂದಾಪುರದಲ್ಲಿ ಒಬ್ಬ ಕುರುಡ ಇದ್ದ ಸಭಾಪತಿ ಅವರೇ, ನಾವೆಲ್ಲರೂ ಅವನಿಗೆ ಕುಂದಾಪುರದ ಕುರುಡ ಅಂತ ಕರೀವಿ. ಅವನ ಹೆಸರಿಗೆ ಸರಿ ಯಾರಿಗೂ ಗೊತ್ತಿಲ್ಲ, ಹುಟ್ಟು ಕುರುಡ. ಅವನಿಗೆ ಪ್ರಪಂಚ ಜ್ಞಾನ ಅದ್ಭುತ ಆ ಕುರುಡಿಗೆ. ಅವನಿಗೆ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಮುಂದೆ ಒಂದು ಸಣ್ಣ ದೌರ್ಬಲ್ಯ ಅಂದ್ರೆ ಸಣ್ಣ ಅನುಮಾನ. ಈ ಆಳು ಪಕ್ಷ ಇದ್ದವರಿಗೆ ಮನೆಯವರೆಲ್ಲ ಅವನು ಬಹಳ ಪ್ರೀತಿಯನ್ನು ನೋಡ್ತಾರೆ. ಹೊಸ ಬಟ್ಟೆ ಕೊಟ್ಟರೆ ಅವನು ಹೇಳುದು, ಇದು ಹೊಸದೇ, ನಮಗೇನು ಗ್ಯಾರಂಟಿ ಉಂಟು, ನಂಗೆ ತೋರ್ದಿಲ್ಲಲ್ಲ ಅಂತ ಹೇಳಿ ಹೀಗೆ ಅನುಮಾನ. ಕಳೆದ ಯುಗಾದಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮನೆಯವರೆಲ್ಲ ಯೋಚನೆ ಮಾಡಿದ್ರು, ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ, ಈ ಸತಿ ನಮ್ಮ ಕುರುಡಿಗೆ ಬಹಳ ಒಂದು ಖುಷಿ ಮಾಡಿಸ್ಬೇಕು ಅಂತ ಹೇಳಿ. ನಾವಲ್ಲಿ ಸಣ್ಣ ಸಣ್ಣ ಕಡೆ ತಿಂತೀವಲ್ಲ ಸಭಾಪತಿ ಅವರೇ, ಒಂದು ಸೇರಕ್ಕೆ, ಒಂದು ಸೇರಕ್ಕೆ ಅಂದ್ರೆ ನಮ್ಮ ಕೆಜಿ ಲೆಕ್ಕದಲ್ಲಿ 900 ಗ್ರಾಮ್ ಆಗುತ್ತೆ, ಒಂದು ಕೆಜಿ 100 ಗ್ರಾಮ್ ಕಡಿಮೆ. ಒಂದು ಸೇರಕ್ಕೆ ಹಾಕಿ ಒಂದು ದೊಡ್ಡ ಕಡಬು ಮಾಡಿದ್ರು, ಕಡಬು ಮಾಡಿ ಕುರುಡಿಗೆ ಬಡಿಸಿದ್ರು. ಇವರೆಲ್ಲ ಈ ಸಣ್ಣ ಸಣ್ಣ ಕಡಬು ತಿಂತ ಇದ್ರು, ಬೇಬೆಗೆ ಹೇಳಿಬಿಡ್ತೇನೆ. ನಮ್ಮ ಅಷ್ಟರಲ್ಲಿ ಕುರುಡಿ ಖುಷಿ ಆಯ್ತು ಅಂತೇಳಿ ಆ ಕುರುಡ ಒಂದ್ಸರ್ತಿ ಮುಟ್ಟಿ ನೋಡ್ತಾನೆ, ಕುರುಡಣ್ಣ ಅಂತೇಳಿ ಹೆಸರು ಅವನಿಗೆ, ಗೊಳೋ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಹೋಗಿ ಕೂತ್ಕೊಂಡು ಇವರೆಲ್ಲ ಸಣ್ಣ ಸಣ್ಣ ಕಡಬು ಮತ್ತು ಪಾಯಸ ತಿಂತ ಇದ್ರು. ಅವನಿಗೆ ಪಾಯಸ ಹಾಕಿ ದೊಡ್ಡ ಕಡಬು ಹಾಕಿದ್ದಾರೆ, ದೊಡ್ಡ 900 ಗ್ರಾಮ್. ಅವ್ ಏನ್ ಹೇಳ್ದಂತೆ ಗೊತ್ತಾಗ ಸಭಾಪತಿ ಅವರೇ, ಅಲ್ಲ ನನ್ನ ಕುರುಡಿಗೆ ಇಷ್ಟು ದೊಡ್ಡದು ಬಡಿಸಿದ್ದೀರಿ ನೀವು, ನೀವೆಲ್ಲ ಎಷ್ಟು ದೊಡ್ಡ ತಿಂದಿರಬಹುದು. ಅಂದ್ರೆ ಈ ಆಳು ಪಕ್ಷದವ್ರಿ ಸಭಾಪತಿ ಅವರೇ, ನಮ್ಮ ಮೇಲೆ ಸಣ್ಣ ಅನುಮಾನ. ನಾನು ಹೇಳ್ದ ಕುಂದಾಪುರ ಕುರುಡನ ಕತೆ ಮಾಡಬೇಡಿ, ದಯವಿಟ್ಟು ನಮ್ಮ ನಂಬಿ ನೀವು ಅಂತೇಳಿ, ನೀವು ನಮ್ಮ ನಂಬಬೇಕು ಅನ್ನೋದು. ನಂಬಿದ್ರೆ ನಾವೆಲ್ಲ ಹೋಗ್ಬೇಕಾಗತ್ತೆ, ಗೊತ್ತಾಗುತ್ತೆ ನಮ್ಗೆ. ಕಾದರ್ ಸರ್, ಈ ಕಾದರ್ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರು ಓಡಾಟ ಮಾಡಿದಷ್ಟು ಮತ್ತೊಬ್ಬ ರಾಜಕಾರಣಿ ಮಂತ್ರಿ ಓಡಾಟ ಮಾಡಿದ್ ನಾನು ನೋಡಿದ್ದೆ. ಸಜ್ಜೆ ಅಂದ್ರೆ ಉದ್ಯೋಗದಲ್ಲಿ ಯಾರ ಹತ್ರ ಅವರು ಜಗಳವಾದ ಎಂತದಿಲ್ಲ. ಆದ್ರೆ ನನಗೆ ಒಂದೇ ಒಂದು ಅನುಮಾನ ಸರ್, ದಯವಿಟ್ಟು ಸಭಾನಾಯಕರು ಹೇಳ್ಬೇಕು ನೀವು ಏನ್ ಮಾಡ್ತೀರಿ ಯಾರ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ತಮ್ಮ ಕೇಳಿ ನನಗೆ ಹೇಳಿ, ಯಾಕಂದ್ರೆ ನಾನು ಅವತ್ತು ನಿಶ್ಚೂರ ಆಗ್ಲಿಕ್ಕೆ ಗಡಿ ಇಲ್ಲ. ಹಾಗಾದ್ರೆ ನನ್ನ ಹತ್ರ ಜಗಳ ಜಗಳ ಮಾಡಿ ಮಾಡಿ. ಈಗ ನೋಡಿ, ದಿನೇಶ್ ಗುಂಡೂರಾವ್ ಇರುವಾಗ ನಾವಿಲ್ಲಿ ವಾದ ಮಾಡ್ತಾ ಇದ್ದೆವು, ಅವರಿಗೆ BPL ಕೊಟ್ಟಿಲ್ಲ, ಇದೇನು ಹೆಚ್ಚು ಕಡಿಮೆ ಆಯ್ತು, ಅಕ್ಷರ ಹೆಚ್ಚು ಕಡಿಮೆ ಆಯ್ತು, ನೀವು ಕೊಟ್ಟಿರುವಂತಹ ಹಣವನ್ನು ಬಿಡುಗಡೆ ಮಾಡಿಲ್ಲ, ಇಂಥದ್ದೆಲ್ಲ ಹೋಗ್ ಮಾಡ್ತೀವಿ. ಇವತ್ತು ಏನಾಗಿದೆ ಅಂದ್ರೆ ಸಭಾಪತಿ ಅವರೇ, ಈಗ ಆ ಪತ್ರಿಕೆ ವರದಿ ನೋಡಿ, ಪಡಿತರ ನಿಯಮ ಅಪರಾಧ ಪರ, ಯಾರು ಪತ್ರಿಕೆಯಲ್ಲಿ ಬರುತ್ತೆ ಸರ್, ಪಡಿತರ ನಿಯಮ ಅಪರಾಧ ಪರ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಪಡಿತರ ಚೀಟಿ ಕೂಪನ್ ಜಾರಿ, ಅರ್ಜಿ ಹಾಕಿದವರು ಮರು ಅರ್ಜಿ ಹಾಕಲು ಸೂಚನೆ, 3 ತಿಂಗಳಿಗೊಮ್ಮೆ ಪಡಿತರ ವಿತರಣೆ ಬದಲು ನಗದು ವಿತರಣೆ ಯೋಚನೆ. ರೇಷನ್ ಕಾರ್ಡ್ ಸಾಮಾನ್ಯವಾಗಿ ಸರ್ಕಾರ ಇರುವಾಗ ಯಾವುದೇ ಸರ್ಕಾರ ಆಗಿರಲಿ ಆ ಬಡವನಿಗೆ ತಲುಪಬೇಕು ಅನ್ನೋದು ಸರ್ಕಾರದ ಗುರಿ. ಇವತ್ತು ಹಸಿವು ಮುಕ್ತವಾಗಿ ನಾವು ಈ ಕಡೆ ನಿಂತ ಸಮರ್ಥನೆ ಮಾಡಿದೆವು. ಹಸಿವು ಮುಕ್ತ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ ಕುರಿ ಮಾಡುವಂತಹ ಬಡವರ ಕೈಗೆ ಅಕ್ಕಿ ಸಿಕ್ಕಿದ್ರೆ, ಆ ಮಹಿಳೆಯರ ಕೈ ಅಕ್ಕಿ ಸಿಕ್ಕಿದ್ರೆ, ಅವರೇನಾದ್ರೂ ಮಕ್ಕಳಿಗೆ ಅನ್ನ ಮಾಡಿ ಹಾಕ್ಲಿ ಅನ್ನೋದು ಅದು ಹಿಂದೆ ಉದ್ದೇಶ. ಏನಾದ್ರೂ ಯೋಚನೆ ಮಾಡಿ ಆ ಬಡವರ ಕೈಗೆ ಎಲ್ಲಿಯಾದ್ರೂ ನಗದು ಸಿಕ್ಕಿದ್ರೆ, ಅವ್ರ ಮನೆಗೆ ಆ ಮಹಿಳೆಯರ ಕೈಗೆ ಹಣ ಸಿಗ್ತದೆ, ಅವರೋಗಿ ಖರ್ಚು ಮಾಡಲಿಕ್ಕೆ ಮನೆಯಲ್ಲಿರುವ ಒಂದು ಸಮಸ್ಯೆ ಮಾಡೋದಿಲ್ಲ ಅಂತ ಅನ್ಸುತ್ತಾ? ಎಲ್ಲಿವರೆಗೆ ಆಯ್ತು ಅಂತ ಹೇಳಿದ್ರೆ, ಸಭಾಪತಿ ಅವರೇ, ಕೆಲವು ತಿಂಗಳಿಂದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ತಂದಿರುವ ಪ್ರಸ್ತಾಪಿಸುವ ನಿಯಮಗಳು ಪಾರದರ್ಶಕ ಸುಧಾರಣೆ ಹೆಸರಿನ ದಿನಕ್ಕೊಂದು ನಿಯಮ ತರುವ ಗ್ರಾಹಕರನ್ನು ಇಲಾಖೆಯಲ್ಲಿ ಸಿಕ್ಕಿಸಿಬಿಟ್ಟಿದೆ. ರೇಷನ್ ಕಾರ್ಡ್ನಲ್ಲಿ ಹೆಸರಿರುವ ಪ್ರತಿಯೊಬ್ಬರು ಆಧಾರ್ ಲಿಂಕ್ ಮಾಡಬೇಕೆಂಬ ಸೂಚನೆಯಿಂದ ಹೀಗೆ ಬೇರೆ ಬೇರೆ ಬರಿತಾ 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 ಹೋಗ್ತಾರೆ. ಕೊನೆಗೆ ಒಂದು ಕಡೆ ನೋಡಿ ಸರ್, ಪಡಿತರ ಚೀಟಿಗೆ ನಗದು ಚೀಟಿ ಏನಿದೆ, ನಗದು ಕೂಪನ್ ಅಂದಾಜು 5 ಜನರು ಒಂದು ಕುಟುಂಬಕ್ಕೆ 700 ರಿಂದ 800 ಮೊತ್ತದ ಪಡಿತರವನ್ನು ನೀಡುತ್ತದೆ. ಫಲಾನುಭವಿ ಬಯಸಿದರೆ ಪಡಿತರದ ಬದಲಿಗೆ ಅಷ್ಟೇ ಮೊತ್ತದಲ್ಲಿ ಕೂಪನ್ ಪಡೆಯಬಹುದು. ನೋಂದಾಯಿತ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಈ ಕೂಪನ್ ಅನ್ನು ಬಳಸಿ ಗುಣಮಟ್ಟದ ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು, ರಾಗಿ ಮುಂತಾದ ಆಹಾರ ವಸ್ತುಗಳನ್ನು ಪಡೆಯಬಹುದು. ಪಡಿತರ ಚೀಟಿಗೆ ಆಗ ಖರೀದಿಸಬಹುದು. ಖರೀದಿ ಮಾಡುವ ಒಟ್ಟು ಪಡಿತರ ಚೀಟಿ ಕೂಪನ್ ಮೊತ್ತಕ್ಕಿಂತ ಹೆಚ್ಚಿರಬಾರದು. ನಗದಾಗಿ ಕೊಡುವಂತ ಕಲ್ಪನೆ ನಿಮ್ಗೆ ಯಾಕೆ ಅಂತ ಕೇಳುದು. ನಾನು ಮುಖ್ಯಮಂತ್ರಿಯವರ ಚಾಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಬೆಂಗಳೂರು ಗಮನದ ನಗರದ ಪರಿಸ್ಥಿತಿಯನ್ನು ಇಟ್ಟುಕೊಂಡು ನೀವು ತೀರ್ಮಾನ ತೆಗೆದುಕೊಳ್ಳಲು ಹೋಗಿದ್ರೆ ಗ್ರಾಮೀಣ ಮಂದ ಜಾಡೇನು, ಗ್ರಾಮೀಣ ಜನರ ಬದುಕೇನು, ಪಾಡೇನು ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಯುಟಿ ಕಾದರಿಗೆ ಚಾಟಿ ಅಂತೇಳಿ ನಾನು ಹೇಳುದು ನಿಮ್ಗೆ. ದಯವಿಟ್ಟು ಏನ್ ಮಾಡ್ತೀರಿ, ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ 5,000 ಕಾರ್ಡ್ಗಳು ಬ್ಲಾಕ್ ಆಗಬೇಕು, ಬೇಕಿತ್ತು 5,000. ಈಗ 12 ಲಕ್ಷ ಜನರಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ನೀವೇನು ಕೊಟ್ಟಿದ್ದೀರಿ 5 ಲಕ್ಷ. ಈಗ ನಾನು ಹೇಳಿದೆ, ಒಂದು ನನ್ನ ಗ್ರಾಮದಲ್ಲಿ 1,032 ಕುಟುಂಬ ಉಂಟು ಅಂತ ಹೇಳಿದ್ವಿ. ನಿಮ್ಮ ಉದ್ದೇಶ ಏನು ಸರ್ಕಾರದ್ದು, ಎಲ್ಲಿಯಾದರೂ ನಕಲಿ ಪಡಿತರ ಚೀಟಿ ಇರಬಾರದು ಅಂತೇಳಿ, ನಕಲಿ ಪಡಿತರ ಚೀಟಿ ಇರಬಾರದು ಅಂತ ನಾನು ಹೇಳು. 1,032 ಕುಟುಂಬದಲ್ಲಿ 5 ನಕಲಿ ಪಡಿತರ ಚೀಟಿ, 2 ನಕಲಿ ಪಡಿತರ ಚೀಟಿ ಇದ್ರೆ ಈ ಸಂದರ್ಭ ನಾನು ಕ್ಷಮೆ ಕೇಳ್ತೇನೆ. ನಮ್ಮ ಜಿಲ್ಲೆಗೂ ಬೇರೆ ಜಿಲ್ಲೆಗೂ ವ್ಯತ್ಯಾಸ ಇರಬಹುದು, ನಾನು ಇಲ್ಲ ಅಂತೇಳಿ ಹೇಳಿಲ್ಲ.
ಯಾವುದೋ ಒಬ್ಬ ವ್ಯಕ್ತಿ ಮನೆಯಲ್ಲಿದ್ರೆ ಅವನ ಮಗ ಮನೆಯಲ್ಲಿ ಪಾಲ್ ಮಾಡ್ಕೊಂಡು ಎ ಬಿ ಅಂತ ಮಾಡ್ಕೊಂಡಿರ್ಬೋದು. ಆದ್ರೆ ವ್ಯಕ್ತಿ ಹೆಸರಿಗೆ ಮೂರು ಕಾರ್ಡ್ ಇದ್ದಂತ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂಥ ಪ್ರಮಾಣದಲ್ಲಿ ಅದೇನಾಗುತ್ತೆ ನಿಮಗೆ, ಬರೀ ಪಡಿತರ ಸೀಮಿತ ಅಲ್ಲ. ವಾಜಪೇಯಿ ಆರೋಗ್ಯಶ್ರೀ ಯೋಜನೆ ಕೊಡಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು. ಒಬ್ಬ ಕೂಲಿ ಮಾಡುವ ಮಹಿಳೆ ಹೋಗಿ ಆಸ್ಪತ್ರೆ ಸೇರ್ತಾಳೆ, ಆ ಬಿ ಪಿ ಎಲ್ ಕಾರ್ಡ್ ಬ್ಲಾಕ್ ಆಗಿದೆ, ಅವ್ರ ಮಗ ಬೆಂಗಳೂರಲ್ಲಿ ಇದ್ದಾನೆ, ಆಧಾರ್ ಲಿಂಕ್ ಆಗಿರುತ್ತೆ, ಬ್ಲಾಕ್ ಆಗಿದೆ. ಆ ಮಹಿಳೆ ಆಸ್ಪತ್ರೆಯಲ್ಲಿ ಸತ್ತು ಹೋದ್ಲು ಅನ್ನುವಂಥ ಸುದ್ದಿ ನಮಗೆ ಸಿಕ್ಕಿದ ನಂತರ ಹಾಗೆ ಎಲ್ಲಿ ನಾವು ಎಡವೆ ಬಿಡ್ತೇವೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ದಯವಿಟ್ಟು ನಾನು ನಿಮ್ಮಲ್ಲಿ ಒಂದೇ ವಿನಂತಿ ಮಾಡುವಂಥದ್ದು, ಡ್ಯೂಟಿ ಕಾದರೆ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿ ಒಂದ್ಸರಿ ಮಾಡಿಬಿಡಿ. ನಮ್ಮ ಹತ್ರ ಜಗಳ ಮಾಡಿ ಮಾಡಿದ ಜಿಲ್ಲಾ ಪಂಚಾಯತಿಗೆ ಹೋದ್ರೆ ಅದೇ, ತಾಲೂಕು ಪಂಚಾಯತಿಗೆ ಅದು ಅದೇ, ಗ್ರಾಮ ಪಂಚಾಯತಿ ಮನೆ ಹೋದ್ರೆ ಗ್ರಾಮ ಪಂಚಾಯತಿ ಭೇಟಿ ಕೊಡ್ಲಿಕ್ಕೆ ಹೋಗಿದ್ದೆ. ನಾನು ಹೋಗಿ ಸಾಮಾನ್ಯ ಸಭೆ ಹೋಗಿರುವಂತದ್ದು, 25-30 ಜನ ಮೆಂಬರ್ಸ್ ಇರ್ತಾರೆ ಅಂತೇಳಿ 50 ಜನ ಬಂದಿದ್ದಾರೆ. ಸರ್ ನಮ್ ಕಾರ್ಡ್ ರದ್ದಾಗಿದೆ, ನಮ್ ಕಾರ್ಡ್ ರದ್ದಾಗಿದೆ, ಯಾರ ಹತ್ರ ಮಾತಾಡಬೇಕು? ದಯವಿಟ್ಟು ಬೇರೆ ಏನು ಸರಿ ಮಾಡೋದಾದ್ರೆ ಮತ್ತೆ ನೋಡುವ, ದಯವಿಟ್ಟು ಏನ್ ಮಾಡ್ತಾರೆ ಅಂತೇಳಿ ಕೇಳಬೇಕು ನೀವು ಸರ್ಕಾರದಿಂದ ಸಭಾ ನಾಯಕರು ಅಂತೇಳಿ ವಿನಂತಿ ಮಾಡಿ ಇದನ್ನ ಸರಿಪಡಿಸಲಿಕ್ಕೆ ದಯವಿಟ್ಟು ನೀವು ಕ್ರಮ ಕೈಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಿಮ್ಮ ಆದೇಶವನ್ನು ಪಾಲಿಸಿದವರಲ್ಲಿ ಈ ಸದನದಲ್ಲಿ ನಾನೊಬ್ಬ ಮೊದಲಿಗೆ ಅಂತೇಳಿ ಆಲೋಚನೆ ಮಾಡುವ. ನಿಮ್ಮ ಆದೇಶ ಬಿಟ್ಟು ಒಂದು ಶಬ್ದ ಮಾತಾಡಿದ್ದಿಲ್ಲ, ಒಂದು ಕಾಲು ಗಂಟೆ ಕೊಟ್ಟರೆ ಮಾತಾಡ್ತೇನೆ, 8 ಹೋಗಿ ಮುಗಿಸ್ಬಿಡು. ಮತ್ತೆ ಬೇರೆ ಯಾರು ಇಲ್ಲಲ್ಲ, ಈ ಯಾರೋ ಕೇಳ್ತಾರೆ ಅಂತೇಳಿ ಅಲ್ಲ, ನಾನು ಹೇಳ್ಬೇಕಲ್ಲ ಅಂತ ಹೇಳುದು, ಯಾಕಂದ್ರೆ ನೋಡಿದಿರ ನೀವೆಲ್ಲ. ಸಭಾಪತಿಯವರೇ, ಕಂದಾಯ ಇಲಾಖೆ, ರಾಜ್ಯಪಾಲರು ಕಂದಾಯ ಇಲಾಖೆ ಬಗ್ಗೆ, ವಸತಿಯ ಬಗ್ಗೆ, ಹಕ್ಕುಪತ್ರಗಳ ಬಗ್ಗೆ ಬಹಳ ಅದ್ಭುತವಾದಂತ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಅದರ ಪುಟಗಳ ಸಂಖ್ಯೆಯನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸರ್ಕಾರ ಇರುವಾಗ, ಹೌದು ಕೊನೆ ದಿವಸಗಳಲ್ಲಿ, ನಾವು 43 ಗ್ರಾಮ ತಾಲೂಕುಗಳನ್ನು ಘೋಷಣೆ ಮಾಡಿದ್ವಿ, 8-8 ಕೋಟಿ ರೂಪಾಯಿ ವಿನಿಯೋಗ ಮಾಡಿದ್ವಿ. ಇರಬಹುದು, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಬದಲಾಯಿತು, ಸರ್ಕಾರ ಬದಲಾಯಿತು, ನಿಮ್ಮ ಸರ್ಕಾರ ಬಂತು. ಅವತ್ತಿಂದ ಇವತ್ತಿನವರೆಗೆ ನೀವೇನು ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಶ್ರೀನಿವಾಸ ಪ್ರಸಾದ್ರಿಂದ ಇವತ್ತಿನ ಮಂತ್ರಿಗಳವರೆಗೆ 43 ತಾಲೂಕನ್ನ ಯಾವ ರೀತಿ ಘೋಷಣೆ ಆಗಿದೆ ಅದನ್ನ ನಾವು ಪುನರಪ್ಪಿ ಅಧಿಕೃತವಾಗಿ ಮಾಡ್ತೇವೆ, ಆದೇಶ ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಇದನ್ನ ನೋಡಿ ಏನಾಯ್ತಂದ್ರೆ, ಅಲ್ಲಲ್ಲಲ್ಲಲ್ಲ ನಿಮ್ಮ ಶಾಸಕರು ಕೂಡ ಭರವಸೆ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಇಲ್ಲ ನಾವು ಈ ಸರ್ತಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿಬಿಡ್ತೇವೆ ಅಂತ ಹೇಳಿ. ಇವತ್ತು ಸಂಕನೂರ್ ಅವರಿಗೆ ಮಾಹಿತಿ ಲಿಖಿತವಾದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟು ಹೇಳ್ತೀರಿ, ರಾಜ್ಯದಲ್ಲಿ ವಿವಿಧ ಕಂದಾಯ ಜಿಲ್ಲೆಗಳಲ್ಲಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಮುಂಬರುವ ಬಜೆಟ್ನಲ್ಲಿ ಹೊಸದಾಗಿ ತಾಲೂಕು ರಚನೆ ಮಾಡುವ ಕುರಿತು ಸರ್ಕಾರ ನಿರ್ಧಾರ ಕೈಗೊಳ್ಳುವುದೇ, ರಚಿಸುವುದೇ ಕೇಳಿದ್ರೆ ಇಲ್ಲ ಸ್ಪಷ್ಟ ಹೇಳಿಬಿಟ್ಟಿದೆ, ಇಲ್ಲ ಅಂತ ಹೇಳಿ. ಪರಿಣಾಮ ನಾನು ನಿಮ್ಮ ಹತ್ರ ಕೇಳುದು, 4 ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದು, ಹಿಂದಿನ ಸರ್ಕಾರ ಮಾಡಿರುವಂತಹ ತಾಲೂಕು ಘೋಷಣೆಯನ್ನು ನೀವು ಬೇಡ ಅಂತ ಹೇಳಿಲ್ಲ, ಯಾಕಂತೇಳಿದ್ರೆ ಬಹಳ ಪಾರದರ್ಶಕವಾಗಿ ಯಾವುದೋ ವರದಿ ಆಧಾರದಲ್ಲಿ ಮಾಡಿರುವಂತದ್ದು. ಮೊನ್ನೆ ಮನೆಯವರು ಕೂಡ ಇಲ್ಲ ಮಾಡ್ತೇವೆ, ಬರುವ ಬಜೆಟ್ ನಲ್ಲಿ ಮಾಡ್ತೇವೆ, ಮತ್ತೆ ಬಜೆಟ್ ನಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ರಿ. ಇವತ್ತು ನೀವು ಇಲ್ಲ ಅಂತೇಳಿ ಲಿಖಿತವಾಗಿ ಹೇಳಿಕೊಟ್ರೆ ನಿಮ್ಮ ಯೋಚನೆ ಏನು? ಕಂದಾಯ ಇಲಾಖೆ ಮೂಲಕ ನಿಮ್ಮ ಹೊಸ ತಾಲೂಕಿನ ಘೋಷಣೆ ಬಗ್ಗೆ, ಅಧಿಕಾರಕ್ಕೆ ವಿಕೇಂದ್ರೀಕರಣದ ವ್ಯವಸ್ಥೆಗಳ ಬಗ್ಗೆ ನಿಮ್ಮ ಯೋಚನೆ ಏನು ಅನ್ನೋದನ್ನ ನಿಮ್ಮ ಉತ್ತರದಲ್ಲಿ ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. 94C ಯೋಜನೆಯನ್ನ ನಮ್ಮ ಸರ್ಕಾರ ಪ್ರಸ್ತಾಪ ಮಾಡಿತು, ರಾಜ್ಯಪಾಲರು ಸಹಿ ಹಾಕಿಲ್ಲ. ನಿಮ್ಮ ಸರ್ಕಾರ ಬಂದಾಗ ಪುನಃ ಮಂಡಿಸಿದ್ರೆ ರಾಜ್ಯಪಾಲರು ಸಹಿ ಹಾಕಿದ್ರು. 3.5 ಲಕ್ಷ ಜನ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ್ತವ್ಯ ಮಾಡಿಕೊಂಡಿರುವಂತವರು ಸರ್ಕಾರಿ ಜಾಗದಲ್ಲಿ ಹಕ್ಕುಪತ್ರಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಇಡೀ ರಾಜ್ಯದ ಅಂಕಿ ಸಂಖ್ಯೆಗಳು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 28,000, ಮಂಗಳೂರು ಜಿಲ್ಲೆಯಲ್ಲಿ ಸುಮಾರು 45,000-50,000 ಜನ ಹಕ್ಕುಪತ್ರಗಳಿಗೋಸ್ಕರ. ಇವತ್ತು ನಾವು ತುಂಡು ಭೂಮಿ ಬೇರೆ ಬೇರೆ ಮಾತಾಡ್ತೇವಲ್ಲ, ತುಂಡು ಭೂಮಿ ಕೊಡುವುದು ನಮ್ಮ ಉದ್ದೇಶ, ಗರಿಬಿ ಹಟವು, ಬಡತನ ನಿರ್ಮೂಲನೆ, ಎಲ್ಲರಿಗೂ ಹಕ್ಕುಪತ್ರ. ಉಡುಪಿ ಜಿಲ್ಲಾಧಿಕಾರಿಯವರು ಹೇಳ್ತಾರೆ ನಮ್ಮ ಜಿಲ್ಲೆಯಲ್ಲಿ, ಸರ್ 34,000 ಹೆಕ್ಟೇರ್ ಭೂಮಿಯನ್ನ ನಾವು ಡೀಮ್ಡ್ ಫಾರೆಸ್ಟ್ ಇಂದ ವಿರಹಿತ ಪಡಿಸಿ ಕಂದಾಯ ಇಲಾಖೆಗೆ ಕೊಡಬೇಕು ಅಂತೇಳಿ ಪ್ರಸ್ತಾಪನೆ ಮಾಡಿದ್ದೇವೆ, ಆದ್ರೆ ಇವತ್ತಿನವರೆಗೆ ಒಂದು ಹೆಜ್ಜೆ ಮುಂದೋಗಿಲ್ಲ ಅಂತ ಹೇಳ್ತಾರೆ. ನಾನು ಸರ್ವೆ ಆಯ್ತಾ ಅಂತ ಕೇಳಿದ್ರೆ, ಸರ್ಕಾರ ಇವತ್ತು ಸರ್ವೆ ಆಯ್ತು ಅಂತ ಹೇಳುತ್ತೆ ಇಲ್ಲಿ, ಅಲ್ಲಿ ಕೇಳಿದ್ರೆ ಇಲ್ಲ ಅಂತೇಳಿ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ, ಸರಪಳಿ ಹಿಡಿದೆ ಸರ್ವೆ ಮಾಡುವಂತ ಯಾವ್ದಾದ್ರು ಹೊಸ ತಂತ್ರಜ್ಞಾನ ಇದ್ರೆ ಸರ್ವೆ ಆಗಿದ್ದು ನನ್ನ ಆಕ್ಷೇಪಗಳಿಲ್ಲ. ನಾನು ಮೇಲೆ ವಿನಂತಿ ಮಾಡುವಂತದ್ದು, ಬರೀ ಒಂದು ತಾಲೂಕಲ್ಲಿ, ಕುಂದಾಪುರ ಒಂದು ತಾಲೂಕಲ್ಲಿ 11,700 ಜನ ಇದಕ್ಕೆ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ, ಅರ್ಜಿ ಕಾಯ್ತಾ ಇದ್ದಾರೆ. ಅವ್ರಿಗೆ ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ. ಸರ್, ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಹೇಳಿದ್ರೆ, ಸರ್ ಕಾರ್ಕಳ ತಾಲೂಕಿನ ಒಂದು ಗ್ರಾಮ ಪಂಚಾಯತಿ ಹೋದೆ ನಾನು, 4-5 ಜನ ಮಹಿಳೆಯರು ಬಂದು ನಮ್ಗೆ ಕುಡಿಲಿಕ್ಕೆ ನೀರು ಕೊಡಲಿಲ್ಲ ಅಂತ ಹೇಳಿದ್ರು. ಆ ಪೀಡನ್ ಕರೆದು, ಯಾಕಪ್ಪ ಅವ್ರು ಹಣ ಕಟ್ತಾರೆ, ನೀನ್ ಯಾಕೆ ಕುಡಿಲಿಕ್ಕೆ ನೀರು ಕೊಡೋದಿಲ್ಲ ಅಂತ ಕೇಳಿದ್ರೆ, ಸರ್ ಅವ್ರಿಗೆ ಹಕ್ಕುಪತ್ರ ಇಲ್ಲ ಅಂತ. ಹಕ್ಕುಪತ್ರಕ್ಕೂ ಮತ್ತೆ ಕುಡಿಯೋ ನೀರಿಗೆ ಸಂಬಂಧ ಇದೆಯಾ ಕೇಳಿದ್ರೆ ಆ ಪುಣ್ಯಾತ್ನ ಗೊತ್ತಿಲ್ಲ. ಇದು ಸ್ಥಿತಿ, 1,000 ಜನರಿಗೆ ವಿದ್ಯುತ್ ಇಲ್ಲ, ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ವರು NOC ಕೊಡೋದಿಲ್ಲ, ಹಕ್ಕುಪತ್ರಗಳಿಲ್ಲದೆ ಪಡಿತರ ಚೀಟಿಗಳಿಲ್ಲ, ಇಂಥ ಸ್ಥಿತಿ ಇದೆ. ದಯವಿಟ್ಟು ಯಾರದನ್ನು ಕೊಡ್ತೀರಿ ನೀವು, ಬಡವರಿಗೆ ಕೊಡುವಂತದ್ದು ಯಾರಿಗೆ ಬೇಕಾದ್ರೂ ಕೊಡಿ, ನಮ್ದು ವಾದ ಇಲ್ಲ. ನಿಮ್ಮ ತಹಸೀಲ್ದಾರ್ ನೇರವಾಗಿ ತನಿಖೆ ಮಾಡಬಹುದು, ಕೊಡಬಹುದು. ಅದಕ್ಕೆ ನಿಮ್ಮ ಡೀಮರ್ ಫಾರೆಸ್ಟ್ ಬಂದ್ರೆ, ಪರಂಬೊಕ್ಕು ಬಂದ್ರೆ, ಅಥವಾ ಗೋಮಾಳ ಬಂದ್ರೆ, ಅಥವಾ ಅರಣ್ಯ ಒತ್ತುವರಿ ಬಂದ್ರೆ,
ನಿಯಮಗಳ ವ್ಯಾಪ್ತಿಯಲ್ಲಿ ಸಡಿಲ ಮಾಡಿ ಕೊಡುವಂತ ಅಧಿಕಾರ ನಿಮಗಿದೆ. ಡಿಮಿಡ್ ಫಾರೆಸ್ಟ್ ನೀವೇನು ಹೇಳಿದ್ರಿ, ಅರಣ್ಯ ಮಂತ್ರಿಗಳು, ಅರಣ್ಯ ಮಂತ್ರಿ ರಮಾನಾಥ್ ರೈ ಅವರು ಹೇಳಿದ್ರು, ನಾವು ಎಲ್ಲ ಡಿಮಿಡ್ ಫಾರೆಸ್ಟ್ ಅನ್ನು ತೆಗೆದು ಸಚಿವ ಸಂಪುಟದ ಮುಂದಿಟ್ಟು ಸುಪ್ರೀಂ ಕೋರ್ಟ್ಗೆ ಅನುಮೋದನೆ ತಗೊಂಡು ತಕ್ಷಣ ಇದನ್ನು ಮಾಡ್ತೇವೆ. ಹೇಳಲಿಕ್ಕೆ ಶುರು ಮಾಡಿ 4 ವರ್ಷ ಆಯ್ತು, ಹೇಳಲಿಕ್ಕೆ ಶುರು ಮಾಡಿ 4 ವರ್ಷ ಆಯ್ತು, ಒಂದು ಹೆಜ್ಜೆ ಸಚಿವ ಸಂಪುಟಕ್ಕೆ ಬಂದಿಲ್ಲ. ಮಾತಾಡಿದ್ರೆ ಉಪಸಮಿತಿ ರಚನೆ ಮಾಡಿದೆ, ಉಪಸಮಿತಿ ಯಾವಾಗ ಮಾಡುದು? ನಾನು ಹೇಳುವಂತದ್ದು, ಆ ಬಡವರಿಗೆ ನೀವು ಕೊಟ್ಟಿದ್ದೀರೋ ನಾವು ಕೊಟ್ಟಿದ್ದೀರೋ ಪ್ರಶ್ನೆ ಇದೆಲ್ಲ, ನೀವೇ ಕೊಡಿ, ನಿಮ್ಮ ಶಾಸಕರ ಮೂಲಕ ಕೊಡಿ, ಉಸ್ತುವಾರಿ ಮಂತ್ರಿಗಳ ಮೂಲಕ ಕೊಡಿ, ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳನ್ನು ಉದ್ಘಾಟನೆ ಮಾಡಿ. ಇನ್ನು 2 ದಿವಸ ಅಂತ ಕಾಯ್ತೇನೆ. ತಹಶೀಲ್ದಾರರ ಮಾತನ್ನ ಜಿಲ್ಲಾಧಿಕಾರಿಯವರು ಕೇಳ್ತಾ ಇಲ್ಲ, ಜಿಲ್ಲಾಧಿಕಾರಿಯವರ ಮಾತನ್ನ ತಹಶೀಲ್ದಾರರು ಅನುಷ್ಠಾನ ಮಾಡ್ತಾ ಇಲ್ಲ. ಕಾಯ್ದೆ ಕಾನೂನು ತೊಡಗಳಿದ್ರೆ ಶಾಸನಸಭೆ ಇದೆ, ಮಂತ್ರಿಗಳಿದ್ದಾರೆ, ಸಚಿವ ಸಂಪುಟ ಇದೆ, ಇನ್ನು 2 ದಿವಸ ಕಾಯ್ಬೇಕು. ದಯವಿಟ್ಟು ಅದನ್ನ ತಕ್ಷಣ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ನಾನು ಬೇರೆ ಮನೆಯ ಸಭಾಪತಿಯವರೇ, ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಈ ಬರದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ತುಂಬಾ ಜನ ಬರದ ಬಗ್ಗೆ ಮಾತಾಡಿ 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 ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಗೊತ್ತಿಲ್ಲ. ರಾಜ್ಯಪಾಲರು ಒಂದೆಡೆಯಲ್ಲಿ ಹೇಳ್ತಾರೆ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯ ಪರಿಣಾಮಕಾರಿ ಅನುಷ್ಠಾನವನ್ನು ನಾವು ತಂದಿದ್ದೇವೆ, ಅಂಗವಿಕಲರಿಗೆ, ದುರ್ಬಲರಿಗೆ, ವೃದ್ಧರಿಗೆ. ನಮ್ಮ ಸರ್ಕಾರ 100 ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ಮಾತಾಡ್ತಾರೆ. ನಾನೊಂದು ವಿನಂತಿ ತಮ್ಮ ಹತ್ರ ಮಾಡುದು, ಕೇಂದ್ರ ಸರ್ಕಾರ ಮೊನ್ನೆ ಒಂದು ಆದೇಶ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ನಾವು ತಂದಿದ್ದೇವೆ, ನೀವು ತಂದ್ರಿ. ಈಗ ರಾಜ್ಯದಲ್ಲಿ ಪ್ರತಿ ವರ್ಷ 12,000 ಶಿಶುಗಳು ಸಾವು. ಸಭಾನಾಯಕರೇ, ನಿಮ್ಗೆ ಗೊತ್ತಿರುವುದನ್ನು ಮತ್ತೊಮ್ಮೆ ನೆನಪು ಮಾಡ್ತೇನೆ, ಈ ವರ್ಷವೂ ಸೇರಿದಂತೆ ರಾಜ್ಯದಲ್ಲಿ ಪ್ರತಿ ವರ್ಷ 12,000 ಶಿಶುಗಳ ಸಾವು, 12,000 ಶಿಶುಗಳ ಸಾವು. ಆ ತಾಯಂದಿರ ಮರಣದ ಪರಿಸ್ಥಿತಿಗಳು, ಇಂಥ ವ್ಯವಸ್ಥೆಗಳಿರುವಾಗ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಬೇಕು. 2013-14 ಶಿಶುಗಳ ಮರಣ ರಾಜ್ಯದಲ್ಲಿ 12,560, 14-15 12,621, 15-16, 16-17 ಇವತ್ತು ಅದೇ ಪ್ರಮಾಣದಲ್ಲಿ ಇದೆ. ದಯವಿಟ್ಟು ಈ ಶಿಶುಗಳ ಮರಣವನ್ನು ತಡೆಗಟ್ಟಲಿಕ್ಕೆ ಬೇಕಾದಂತಹ ಯೋಜನೆಗಳನ್ನು ರೂಪಿಸಬೇಕು ಅಂತ ನಿಮ್ಗೆ ಅನಿಸೋದಿಲ್ವಾ? ಹಾಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಇಲಾಖೆ ಮೂಲಕ, ನಿಮ್ಮ ಮಹಿಳಾ ಕಲ್ಯಾಣ ಇಲಾಖೆ ಮೂಲಕ ಏನಾದರೂ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಅಂಗವಿಕಲರ ಬಗ್ಗೆ ತಾರಾರವರು, ನಿಮ್ಮ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ನಿಯಮ 330 ಒಂದು ಪ್ರಸ್ತಾಪನೆ ತಗೊಂಡು ಬಂದರು. ಖಾಸಗಿ ಮತ್ತು ಸರ್ಕಾರದ ಇಲಾಖೆಗಳಲ್ಲಿ ಅಂಗವಿಕಲರಿಗೆ 1%-2% ಸರ್ಕಾರಿ ಹುದ್ದೆ ಮೀಸಲಾತಿ ಇದೆ. ಆ ತೆವಳ್ಕೊಂಡು ಹೋಗ್ತಾ ಇರುವವರು, ಕಣ್ಣಿಲ್ದಿರುವವರು, ಕಾರಿಲ್ದಿರುವವರು, ಊಟ ಮಾಡಲಿಕ್ಕೆ ಆಗದೆ ಕಷ್ಟಪಡುವವರು, ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಆಗದಿರುವಂತವರು, ಅಂತವ್ರ ಬಗ್ಗೆ ಒಂದು ಯೋಚನೆ ಮಾಡಿ 330 ಬಗ್ಗೆ ಒಂದು ಅನುಷ್ಠಾನವನ್ನು ತಗೊಂಡು ಬಂದ್ರು, ಇಲ್ಲಿ ಪ್ರಸ್ತಾಪನೆ ತಗೊಂಡು ಬಂದರು. ಮಾನ್ಯ ಶಿಶು ಕಲ್ಯಾಣ ಮಂತ್ರಿ ಉಮಾಶ್ರೀ ಅವರು ಹೇಳಿದ್ರು, ಈ 1%-2% ಉದ್ಯೋಗವನ್ನು ಕೊಡುವುದರ ಬಗ್ಗೆ ತಕ್ಷಣ ಒಂದು ಕಾಯ್ದೆಯನ್ನು ಬೇಕಾದರೂ ನಾನು ಮಂಡಿಸ್ತೇನೆ, ಇದರಲ್ಲ ರಾಜಿ ಇಲ್ಲ, ಅಂಗವಿಕಲರ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತೇಳಿ. ನಾವು ಈ ಕಡೆ ನಿಂತು ಇಷ್ಟಾದ್ರೂ ಆಯ್ತಲ್ಲ ಅಂತೇಳಿ ಮೇಜು ಕುಟ್ಟಿದ್ದು ಬಿಟ್ಟರೆ ಒಂದು ಹೆಜ್ಜೆ ಮುಂದೋಗಿಲ್ಲ, ಒಂದು ಮೀಟಿಂಗನ್ನೇ ಕರೆದಿಲ್ಲ. ಹಾಗಿದ್ರೆ ಅಂಗವಿಕಲರ ಬಗ್ಗೆ ನಿಮ್ಮ ಸರ್ಕಾರದ ಯೋಚನೆ ಏನು ಅನ್ನೋದನ್ನ ತಾವು ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಾನು ನಮ್ಮ ಸರ್ಕಾರದ ಬಗ್ಗೆ ವೈಭವೀಕರಿಸಿದ್ದಕ್ಕೆ ಹೇಳಿದ್ದಲ್ಲ, ಒಂದ್ಸಾರಿ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ರಾಣಿ ಸತೀಶ್ ಇದ್ರು ಯಾವುದೋ ಒಂದು ಸಮಾರಂಭದಲ್ಲಿ. ನಾನು ಈ ಭಾಗ್ಯಲಕ್ಷ್ಮಿ ಬಗ್ಗೆ ಉಲ್ಲೇಖ ಮಾಡುವಾಗ ರಾಣಿ ಸತೀಶ್ ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ 13,00,000 ಮೊಮ್ಮಕ್ಕಳಿದ್ದಾರೆ ಅಂತ. ಆ ಭಾಗ್ಯಲಕ್ಷ್ಮಿಯನ್ನ ಕರ್ನಾಟಕದ ಮುಖ್ಯಮಂತ್ರಿ ಕೊಟ್ಟಾಗ, ಯಡಿಯೂರಪ್ಪನವರು ಕೊಟ್ಟಾಗ ರಾಣಿ ಸತೀಶ್ ಹೇಳಿದ್ರು. ಆದ್ರೆ ನಿಮ್ಮ ಸರ್ಕಾರ ಬಂದ ನಂತರ, ಯಾವುದೇ ಸರ್ಕಾರ ಇರಬಹುದು, ಒಂದು ಸರ್ಕಾರ ಹೋಗುತ್ತೆ, ಒಂದು ಸರ್ಕಾರ ಬರುತ್ತೆ, ನಿಮ್ಮ ಸರ್ಕಾರದ ಅಂಕಿಅಂಶಗಳನ್ನು ತಾವು ಗಮನಿಸಬೇಕು. 2006 ಪ್ರಾರಂಭವಾಗುತ್ತೆ ಭಾಗ್ಯಲಕ್ಷ್ಮಿ. ಪ್ರತಿ ವರ್ಷ 3,02,097, 3,27,000, 3,22,000 ಹೀಗೆ ಬರ್ತಾ ಇದ್ರೆ 14-15 1,80,000 ಬರುತ್ತೆ, 15-16 1,21,000 ಬರುತ್ತೆ, 16-17 10,000 ಮಾತ್ರ ಕೊಟ್ಟಿದ್ದೀರಿ, ಇನ್ನೂ ಬಾಂಡ್ ಕೊಟ್ಟಿಲ್ಲ. ಭಾಗ್ಯಲಕ್ಷ್ಮಿಯನ್ನು ಕೊಡ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ, ಅವರ ಮನೆಗೆ ಜೋಪಡಿ ಇದೆಯಲ್ಲ ಗೊತ್ತಿಲ್ಲ, ಆ ಕಡು ಬಡವರ ಮನೆಯಲ್ಲಿ ಹೆಣ್ಮಗು ಒಂದು ಹುಟ್ಟಿದ ತಕ್ಷಣ 3 ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಸರ್ಕಾರ ಕೊಡುತ್ತೆ, ಆ ಸರ್ಕಾರ ಈ ಸರ್ಕಾರ ಅಂತೇಳಿಲ್ಲ. ಆ ಹೆಣ್ಮಗು 18 ತುಂಬುವವರೆಗೂ ಕೂಡ ಪೂರ್ಣ ಶಿಕ್ಷಣ ಮತ್ತು ಪೂರ್ಣ ಆರೋಗ್ಯದ ಜವಾಬ್ದಾರಿಯನ್ನ ಆ ಭಾಗ್ಯಲಕ್ಷ್ಮಿ ಬಾಂಡ್ ಹೊರತ್ತೆ. ಆ ಮಗುವಿಗೆ 18 ಆಗಿ ಪಿಯುಸಿಯಿಂದ ಹೊರಗೆ ಬರುವಾಗ 1,30,000 ರೂಪಾಯಿನ ನಗದಾಗಿ ಕೊಡುವಂತಹ ಯೋಜನೆಯೇ ಭಾಗ್ಯಲಕ್ಷ್ಮಿ, ಅದಕ್ಕೆ LIC ಗ್ಯಾರಂಟಿ. ನಾ ಇವತ್ತು ರಾಜಕಾರಣ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ನಾನು. ಹಾಗಿದ್ರೆ ನಿಮ್ಮ ಸರ್ಕಾರ ಬಂದ ನಂತರ ಹೆಣ್ಮಕ್ಳು ಹುಟ್ಟದ ಕಡಿಮೆ ಆಯ್ತಾ? ಇಲ್ಲ, ಕೊಡಬೇಕಾಗಿತ್ತಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ ಸಭಾಪತಿಯವರೇ, ರಾಜಕಾರಣಕ್ಕೊಂದು ಮಿತಿ ಇದೆ, ನಾವು ಒಪ್ಕೊಂಡೇವೆ, ನಾವು ರಾಜಕಾರಣ ಮಾಡಿದ್ದೇವೆ ಇಲ್ಲ ಅಂತ ಹೇಳಿಲ್ಲ.
ಭಾಗ್ಯಲಕ್ಷ್ಮಿ ಕೊಟ್ಟವರೆಲ್ಲ ಓಟ್ ಹಾಕಿದ್ದಿದ್ರೆ ಕಳೆದ ವಿಧಾನಸಭೆಯಲ್ಲಿ ಆ ಪ್ರಮಾಣದ ಸೋಲು ನಮ್ಗೆ ಆಗ್ತಾ ಇರ್ಲಿತ್ತು. ಈ ಭಾಗ್ಯಲಕ್ಷ್ಮಿಯನ್ನು ಕೊಟ್ಟವರೆಲ್ಲ ತಂದೆ ತಾಯಿ ಎರಡು ಓಟ್ ಇರ್ಬೇಕಲ್ಲ, ಅವರೆಲ್ಲ ನಮ್ಗೆ ಓಟ್ ಹಾಕಿದ್ದಿದ್ರೆ ಕಳೆದ ವಿಧಾನಸಭೆಯಲ್ಲಿ ಆ ಪ್ರಮಾಣದ ಸೋಲು ನಮ್ಗೆ ಆಗ್ತಿರ್ಲಿತ್ತು. ಅನ್ನಭಾಗ್ಯ ಕೊಟ್ಟವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಿದ್ರೆ ಕಳಸತ್ತು ಇನ್ನೊಂದು ಕ್ಷೇತ್ರ ಇನ್ನೊಂದು ಲೋಕಸಭಾ ಕ್ಷೇತ್ರ ನೀವು ಜಾಸ್ತಿ ಬರ್ತಾ ಇದ್ರಿ. ಹಾಗಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕಾರಣ ಒಂದು ಚೌಕಟ್ಟನ್ನು ಮೀರಿ ಬೆಳಿಬೇಕಾದಂತ ಅವಶ್ಯಕತೆ ಇದೆ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ತಾವು ಕೇಳಬೇಕು ತಕ್ಷಣ ಆ ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಎಲ್ಲ ವಾರ್ಡ್ಗಳನ್ನು ಬಿಡುಗಡೆ ಮಾಡಬೇಕು ಆ ಬಡವರಿಗೆ ಅಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ. ದಯವಿಟ್ಟು ಸಭಾಪತಿಯವರೇ, ಇನ್ನು ಹೆಚ್ಚು ನಿಮಿಷ ಇಲ್ಲ, ನಿಮ್ಮ ನೋಟ ನನಗೆ ಅರ್ಥ ಆಗುತ್ತೆ, ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅಲ್ಲ, ನೀವು ಅದೇ ಆಶೆ ಒಳಗಿದ್ರಿ ಅಲ್ಲ. ಪ್ರಾಥಮಿಕ ಶಿಕ್ಷಣದಲ್ಲಿ ನನ್ನ ಸರ್ಕಾರದ ಸಾಧನೆಗಳ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರು ಉಲ್ಲೇಖ ಮಾಡ್ತಾರೆ. ರಾಜ್ಯದಲ್ಲಿ 49,000 ಮಿಕ್ಕಿ ಸರ್ಕಾರಿ ಶಾಲೆಗಳಿವೆ. ಈ ಶಾಲೆಗಳಿಗೆ ಬಿಸಿಯೂಟವನ್ನು ಕೊಟ್ಟದ್ದು ಯಾರು ಕೇಳಿದ್ರೆ ಎಸ್ ಎಂ ಕೃಷ್ಣ ಅಂತೇಳಿ ಇವತ್ತು ಸಾಮೀಪವಾಗಿದೆ, ಅದೇ ಅವ್ರ ಬಗ್ಗೆ ನಾನು ಹೇಳಿದ್ದಲ್ಲ. ಅದೇ ರೀತಿ ಸೈಕಲ್ ಕೊಟ್ಟದ್ದು ಯಾರು ಕೇಳಿದ್ರೆ ಯಡಿಯೂರಪ್ಪ ಅನ್ನುವಂಥ ಭಾವನೆಗಳಿದೆ. ಅದು ಇವತ್ತು ಏನಾಗಿದೆ ಸಭಾನಾಯಕರೇ, ಜೂನ್ 1 ಮಕ್ಕಳಿಗೆ ಶಾಲೆ ಪ್ರಾರಂಭವಾಗುತ್ತೆ, ಇನ್ನೂ ಕೂಡ ಸೈಕಲ್ ಕೊಟ್ಟಿಲ್ಲ. ಇನ್ನೂ ಕೂಡ ನಾವು ಸೈಕಲ್ ವಿತರಣೆ ಬರ್ತೀರಾ, ಟೈಮ್ ಇದೆ ಕೇಳ್ತಾರೆ. ಇನ್ನೂ ಕೂಡ ಪೂರ್ಣ ಪ್ರಮಾಣದ ಸೈಕಲ್ ಅನ್ನು ಕೊಟ್ಟಿಲ್ಲ. ಆರ್ಟಿಐ ಕಾಯ್ದೆ ಪ್ರಕಾರ ಕಳೆದ ಸರ್ತಿ ಶಾಲೆಗೆ ದಾಖಲಾಗಿರುವಂತಹ ಮಕ್ಕಳ ಸಂಖ್ಯೆ ಕೇವಲ 47%. ಇಲ್ಲದೇ ಇರುವಂತಹ ಎಲ್ಲ ಕಂಡೀಷನ್ ಹಾಕಿದ್ದಾರೆ. ಶಾಲೆಗೆ ಬಡವರ ಮಕ್ಕಳು ಹೋಗಿ ಸೇರದೇ ಇರಲಿಕ್ಕೆ ಏನೇನು ಆಗ್ಬೇಕು ನೋಡಿ, ಆ ಎಲ್ಲ ಕಂಡೀಷನ್ ಕೂಡ ಹಾಕಿದ್ದಾರೆ. ದಯವಿಟ್ಟು ಶಿಕ್ಷಣ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೆಂಪು ಕಾಲೇಜಿನ ಶೌಚಾಗ್ರಹ ವ್ಯವಸ್ಥೆ ಬಗ್ಗೆ ದೇಹಬಾಧೆ ತೀರಿಸಿಕೊಳ್ಳಿಕ್ಕಾಗದೆ ನಾವೆಲ್ಲ ತಪ್ಪು ಮಾಡಿದ್ದೇವೆ. ಆ ಮಕ್ಕಳು ತುಡಿತಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಪತ್ರಿಕೆಯಲ್ಲಿ. ನಾವು ಶಿಕ್ಷಣ ಕ್ಷೇತ್ರಕ್ಕೂ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಕ್ಕೂ ಚರ್ಚೆ ಆಗಬೇಕು ಅಂತ ನನ್ನ ವಾದ ಅಲ್ಲ. ಆದರೆ ನಾವಿಲ್ಲಿ ಯೋಚನೆ ಮಾಡುವಂತಹದ್ದು ಹೆಚ್ಚಾಗಿ ಶಾಲೆಯಲ್ಲಿರುವಂತಹ ಶೌಚಾಲಯದ ಬಗ್ಗೆ ಚರ್ಚೆ ಆಗಬೇಕು, ಶಾಲೆಯಲ್ಲಿರುವಂತಹ ಸಮವಸ್ತ್ರದ ಬಗ್ಗೆ ಚರ್ಚೆ ಆಗಬೇಕು, ಶಾಲೆಯಲ್ಲಿರುವಂತಹ ಬಿಸಿಯೂಟದ ಬಗ್ಗೆ ನನ್ನ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡೋನು. ಮಕ್ಕಳಿಗೆ ಬದಲಿ ಸಮವಸ್ತ್ರ, ತನಿಖೆ ಬಳಿಕ ಶಿಕ್ಷಣ ಇಲಾಖೆ ಸೂಚನೆಯಂತೆ ಗುಣಮಟ್ಟದ ಯೂನಿಫಾರ್ಮ್ ಅನ್ನು ಒದಗಿಸಲಾಗುವುದು. ಕೊಟ್ಟಿರುವಂತಹ ಯೂನಿಫಾರ್ಮ್ ಕಳಪೆ ಮಟ್ಟ ಸರ್, ಕೊಟ್ಟಿರುವಂತಹ ಬಿಸಿಬಿಡದಲ್ಲೇ ವ್ಯವಸ್ಥೆ ಸರ್, ಶೌಚಾಲಯಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯನ್ನ ಯಾವ ರೀತಿ ನಂಬಿಕೊಂಡು ಮಕ್ಕಳ ಹೆತ್ತವರು ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿ, ಹಿಂದುಳಿದ ವರ್ಗದ ಬಗ್ಗೆ ಆಂಜನೇಯರವರು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಹಿಂದುಳಿದವರ ಬಗ್ಗೆ ಉಲ್ಲೇಖಗಳು ಪುಟ 20 ಹಿಂದುಳಿದವರ ಬಗ್ಗೆ ಉಲ್ಲೇಖ ಮಾಡ್ತಾರೆ ರಾಜ್ಯಪಾಲರು. ನಾನು ಆಂಜನೇಯರನ್ನು ಮೆಚ್ಚುವುದು ಯಾಕಂತ ಹೇಳಿದ್ರೆ ಅವರು ಕೆಲಸ ಕಾರ್ಯಗಳಲ್ಲ, ಯಾಕಂದ್ರೆ ಯಾವ ಹಾಸ್ಯವೂ ಸರಿ ಇಲ್ಲ, ಅನುಮಾನಗಳು ಬೇಡ ನಿಮಗೆ. ಆದರೆ ಹೊಸ ವರ್ಷದ ದಿವಸ ಸಾಮಾನ್ಯವಾಗಿ ರಾಜಕೀಯದಲ್ಲಿರುವವರು ಇಲ್ಲದೇ ಇರುವವರು ಅದರ ಮುನ್ನ ದಿವಸ ಸ್ವಲ್ಪ ಹೊಸ ವರ್ಷದ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡುವರು, ನಾಳೆ ಹೊಸ ವರ್ಷ ಅಂತೇಳಿ. ಆದರೆ ಆಂಜನೇಯ ನೇರವಾಗಿ ಹೊಸ ವರ್ಷದ ದಿವಸ ತನ್ನ ಕೌಟುಂಬಿಕ ಜೊತೆಯಲ್ಲಿ ಇರುವುದನ್ನು ಬಿಟ್ಟು ನೇರವಾಗಿ ನಮ್ಮ ಉಡುಪಿ ಜಿಲ್ಲೆಯ ಯಾವುದೋ ಒಂದು ಕೊರಗರ ಕೇರಿಯಲ್ಲಿ ಬಂದು ವಾಸ್ತವ್ಯ ಮಾಡಿ ಅಲ್ಲಿ ಹಾಸ್ಟೆಲ್ಗಳನ್ನು ಪರಿಶೀಲನೆ ಮಾಡಿ ಅವ್ರ ಜೊತೆಯಲ್ಲಿ ಊಟ ಮಾಡ್ತಾರೆ. ಇದು ಬದ್ಧತೆ ಇರುವಂತಹ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಅದರ್ಥ ಆಂಜನೇಯರು ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಲ್ಲ, ನಾನು ಒಪ್ಪೋದೂ ಇಲ್ಲ ಇನ್ನೂ ಕೂಡ. ಆದರೆ ನೀವು ಹಾಸ್ಟೆಲ್ಗಳನ್ನ ಸರಿ ಮಾಡಲಿ, ನೀವು ಹಾಸ್ಟೆಲ್ಗಳನ್ನ ಸರಿ ಮಾಡಿದೆ, ನೀವು ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ವರ್ಷ ಓದಿಸಿದ್ರು ಒಂದೇ, ನಾನು ಒಂದೇ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು. ಸರ್ಕಾರ ಒಂದು ಸರ್ತಿ ಸರ್ಕಾರ ನಿಮಗೆ ಅಧಿಕಾರ ಸಿಕ್ಕಿದೆ, ಆಂಜನೇಯ ಪ್ರಭಾವಿ ಮಂತ್ರಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ನಾನಲ್ಲ ಅಂತ ಹೇಳಿಲ್ಲ, ನಾನು ನಿಮ್ಮಲ್ಲಿ ಒಂದು ಆಗ್ರಹ ಪಡಿಸುವಂಥದ್ದು. 200 ರೂಪಾಯಿ ಖರ್ಚು ಮಾಡಿದ್ದೀರಿ ಜಾತಿ ಜನಗಣತಿಗೆ, 825 ಜಾತಿ ತಗೊಂಡು 1,300 ಜಾತಿ ಅಂತ ನೀವು ಹೇಳಿ ಆಯ್ತು, ನನ್ನ ವಾದ ಇಲ್ಲ, ಏನ್ ಬೇಕಾದ್ರೂ ಮಾಡಿ. ಅದನ್ನು ಬಿಡುಗಡೆ ಯಾಕೆ ಮಾಡೋದಿಲ್ಲ ನೀವು? ಆ ಜಾತಿ ಜನಗಣತಿಯನ್ನು ಪ್ರಕಟಿಸ್ತೇನೆ, ಅದನ್ನು ಭೂತ್ವ ನಾಳೆ ಪ್ರಕಟಿಸ್ತೇನೆ, ನಾಳೆ ಪ್ರಕಟಿಸ್ತೇನೆ, ಫೆಬ್ರವರಿ ಪ್ರಕಟಿಸ್ತೇನೆ, ಜನವರಿ ಪ್ರಕಟಿಸ್ತೇನೆ, ಬಜೆಟ್ ಏನಾಗಿದೆ ನಿಮಗೆ? ನೀವು ಸರ್ವೆ ಆಗಿದೆ, ಜನಗಣತಿ ಆಗಿ ಆಗಿತ್ತು, 200 ಕೋಟಿ ರೂಪಾಯಿ ನಿಮಗೆ ಖರ್ಚಾಗಿದೆ. ನಿಮ್ಗೆ ಯಾವುದೋ ಕಾರಣದ ಕೈ ಒಂದು ಈ ಹಿಂದುಳಿದ ವರ್ಗದ ಜಾತಿಯ ಜನಗಣತಿಯನ್ನು ಪ್ರಕಟ ಮಾಡಬಾರದು ಅಂತ ಅಡ್ಡ ಹಾಕುತ್ತಾ? ಸಿದ್ದರಾಮಯ್ಯ ಅವರ ಬಲಾಢ್ಯ ಸರ್ಕಾರ ಇದೆಯಲ್ಲ, ಅಹಿಂದ ಜನರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದುರ್ಬಲರ ಪರವಾಗಿ, ನೊಂದವರ ಪರವಾಗಿ, ದಲಿತರ ಪರವಾಗಿ ಕೆಲಸ ಮಾಡುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದುಳಿದ ವರ್ಗದ ಜಾತಿ ಜನಗಣತಿಯನ್ನು ಘೋಷಣೆ ಮಾಡಲಿಕ್ಕೂ ಆಗದೇ ಇರುವಷ್ಟು ಅಸಹಾಯಕತೆ ಬಿಡ್ತಾ? ಅಥವಾ ನಿಮ್ಮ ಸರ್ಕಾರದಲ್ಲೇ ಯಾರಾದ್ರೂ ಬ್ರೇಕ್ ಮಾಡ್ತಾ ಇದ್ದಾರ? ಒಂದೊಂದು ಸತ್ಯ ಇದೆ ನನಗೆ, ಜಾತಿ ಜನಗಣತಿ ಬಹಿರಂಗ ಆಗುವುದನ್ನು ಅನೇಕರು ಒಪ್ಪುವುದಿಲ್ಲ. ಯಾಕೆ ಹೇಳಿದ್ರೆ ಒಂದಿಷ್ಟು ಬಂಡವಾಳ ಹೊರಗೆ ಬರುತ್ತೆ, ಯಾವ ಜಾತಿ ಎಷ್ಟೆಷ್ಟಿದೆ ಅಂತೇಳಿ. ಕೆಲವರೆಲ್ಲ 5 ಲಕ್ಷ ಇರುವವರು 45 ಲಕ್ಷ ಅಂತೇಳಿ ಗಲಾಟೆ ಮಾಡಿ ರಾಜಕಾರಣಿಗಳನ್ನ ಹೆದರಿಸುವಂತಹ ಪರಿಸ್ಥಿತಿಗಳಿದೆ. ಇಂಥ ಕ್ಷೇತ್ರದಲ್ಲಿ ನಮ್ಮ ಸಮಾಜದ್ದು ಇಂತಿಷ್ಟು ಓಟುಂಟು, ಈ ಜಿಲ್ಲೆ ನಾವೇ ಪ್ರಭಾವಿಗಳು, ನಾವು ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕ ರಾಜಕಾರಣದ ದಿಕ್ಕನ್ನು ಬದಲಾಯಿಸ್ತೇವೆ ಅಂತ ಹೇಳುವವರದೆಲ್ಲ ಪೂರ್ತಿ ಹೊರಗೆ ಬರುತ್ತೆ ಇದರೊಳಗೆ. ಏನಾದರೂ ನಿಮ್ಗೆ ಏನಾದರೂ ಯಾರು ಅಡ್ಡ ಹಾಕಿದ್ರೆ
ಪರಮೇಶ್ವರ ನೀವು ಸಜ್ಜನರು ಅಡ್ಡಾಕೋದಕ್ಕೆಲ್ಲ ಹೋಗೋರಲ್ಲ, ಯಾಕೆ ಇದು ಅನಾಹುತಗಳಾಯ್ತು? ದಯವಿಟ್ಟು ನೀವು ಅಸಹಾಯಕರು ಅಂತೇಳಿ ನಾ ಪುನಃ ಹೇಳೋದಿಲ್ಲ. ನಿಮ್ಮ ಸಾಮರ್ಥ್ಯ ಅಲ್ಲ, ನೀವು ಸಹಾಯ, ನಿಮ್ಮ ಹತ್ರ ಸಾಮರ್ಥ್ಯ ಶಕ್ತಿ ತಾಕತ್ ಇದೆಯಲ್ಲ ಸಿದ್ದರಾಮಣ್ಣ ಹತ್ರ ಮತ್ತೆ ನಿಮ್ಮ ಹತ್ರ, ದಯವಿಟ್ಟು ಇನ್ನೊಂದು ವಾರದಲ್ಲಿ ನೀವು ಪ್ರಕಟ ಮಾಡಿದ್ರೆ. ನಾನು ಹೇಳುದು ಬರುವ ಬಜೆಟ್ ಅಧಿವೇಶನದ ಒಳಗೆ ಜಾತಿ ಗಣ್ಯತೆಯನ್ನು ಬಹಿರಂಗ ಪಡಿಸಿದ್ದೇನೆ ಅಂತ ಹೇಳುವಂತ ತಾಕತ್ ಪ್ರದರ್ಶನ ಮಾಡಿದ್ರೆ ನಿಮ್ಮ ಗೌರವ ಹೆಚ್ಚುತ್ತೆ. ಇಲ್ಲದೆ ಇದ್ರೆ ನಾನು ಅದು ಹೇಳಬೇಕಾಗಿಲ್ಲ ಅಂತ ಅನ್ಸ್ಬಿಡುತ್ತೆ ನನಗೆ. ಸಭಾಪತಿಯವರೇ, ವೈದ್ಯಕೀಯ ಶಿಕ್ಷಣದ ಕ್ಷೇತ್ರದ ಬಗ್ಗೆ ಹೋಗಿ ಆಯ್ತಾ ಮಂತ್ರಿಗಳಿಲ್ಲ ಅಲ್ಲ, ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಲ್ಲ, ಅದೇನಾಗಿದೆ ಗೊತ್ತ ಹೋಗ್ಬಿದ್ದಾರೆ ಈ ಮಂತ್ರಿಗಳಿಗೆ ತೋರುದಿಲ್ಲ ಸ್ವಲ್ಪ. ಈಗ ನಾನು ನಿಮ್ಮ ಹತ್ರ ಈಗ ಪಾಟೀಲ್ ನಿಮ್ಮ ಹತ್ರ ನಾನು ಏನು ಕೇಳ್ತಾ ಇಲ್ಲ. ನೀವು ರಾಜ್ಯಪಾಲರ ಭಾಷಣದ ಬಗ್ಗೆ ಎಲ್ಲ ಹೇಳಿದಿರಿ, ನೀವು ಕೆಲಸ ಮಾಡ್ತೀರಿ, ನಾನು ಅದ ಇಲ್ಲ. ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತ ನೀವು ಹೇಳಿದ್ರಿ. ನಾನು ಹೌದಂತೇಳಿ ನಮ್ಮ ಉಡುಪಿ ಜಿಲ್ಲೆಯಲ್ಲೆಲ್ಲ ಹೇಳಿ, ಇಲ್ಲ ಪಾಟೀಲ್ ಹೇಳಿದ್ದಾರೆ ಉಡುಪಿ ಜಿಲ್ಲೆಗೆ ಮಂಗಳೂರು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ, 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ಡೊನೇಷನ್ ಕೊಡುವಂಥದ್ದು ಈ ಹಣ ನಿಯಂತ್ರಣದೊಳಗೆ ಸ್ವಲ್ಪ ನೋಟರದ್ದಲ್ಲಿ ಸ್ವಲ್ಪ ಗೊಂದಲ ಕಡಿಮೆ ಆಗಿದೆ, ಹಾಗಾಗಿ ಕೊಡ್ತಾರೆ. ನೀವೇನು ಯೋಚನೆ ಮಾಡಿ, ಬಡವರ ಮಕ್ಕಳೆಲ್ಲ ಡಾಕ್ಟರ್ ಆಗ್ತಾರೆ ಅಂತೇಳಿ ನಾನು ಕೂಡ ಭಾಷಣ ಮಾಡಿ ಧರ್ಮಕ್ಕೆ ಸಿಕ್ಕಿಬಿದ್ದೆ ಅಲ್ಲ. ನೀವೇನು ಮಾಡ್ತೀರಿ, ಯಾವಾಗ ಕೊಡ್ತೀರಿ ಜಿಲ್ಲೆಗೆ, ಎಷ್ಟು ಜಿಲ್ಲೆ ಕೊಟ್ಟಿದ್ದೀರಿ, ಏನ್ ಮಾಡಿದ್ದೀರಿ ಅಲ್ಲ ನೀವು? ಅಲ್ಲ ನಾನು ಒಂದು ಹೊಂದಾಣಿಕೆ ಮಾಡಿಕೊಳ್ಳೋ, ಯಾಕಂದ್ರೆ ಅವ್ರು ಟೈಮ್ ಕೊಟ್ಟರೆ ಮಾತಾಡಿಲ್ಲ. ಈಗ ಈಗಾಗ್ಲೇನೆ ಈ ಸರ್ಕಾರ ಬಂದ ಮೇಲೆ 6 ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದೀವಿ. ಈಗಾಗ್ಲೇನೆ 150 ಸೀಟ್ಗಳು ಕಲಬುರಗಿ, ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಕೊಡಗು, ಈ ಎಲ್ಲ 6 ಹೊಸ ವೈದ್ಯಕೀಯ ಕಾಲೇಜ್ಗಳನ್ನು ಮಾಡಿದ್ದೀವಿ. ಆಮೇಲೆ ಮೊನ್ನೆ ಬೋರಿಂಗು ಕೂಡ ಅಪ್ರೂವ್ ಆಗಿದೆ, ಬೋರಿಂಗ್ ಹೊಸದು ಮಾಡಬೇಕು. ಅದಲ್ಲದೆ ಇನ್ನೂ 6 ಘೋಷಣೆ ಮಾಡಿದ್ದೀವಿ, ಅದು ಆರ್ಥಿಕ ಇಲಾಖೆಯಿಂದ ಮಾಡ್ತಾ ಇದ್ದೀವಿ, ಹಂತವಾಗಿ ಮಾಡ್ತಾ ಇದ್ದೀವಿ. ಹಿಂದಿನ ಯಾವ ಸರ್ಕಾರವನ್ನು ಮಾಡಿಲ್ಲ. ಇಷ್ಟೊಂದು ಮೆಡಿಕಲ್ ಕಾಲೇಜ್ಗಳನ್ನು ನಾವು ಮಾಡಿ 900 ಸೀಟ್ಗಳನ್ನು ನಾವು ಮೆರಿಟ್ ಕೋಟಾಗಿ ಹಾಕಿದ್ದೀವಿ. ಈ ವರ್ಷ ನಾವು ಇರ್ತಕ್ಕಂಥ 100 ಸೀಟಲ್ಲಿತ್ತು, ಅದಕ್ಕೆ 150 ಸೀಟ್ಗೆ ಅಪ್ಲೈ ಮಾಡಿದ್ದೀವಿ. ಈ ವರ್ಷ ನಮಗೆ 17-18 ಸುಮಾರು 350 ಸೀಟು ಇನ್ನು ಎಕ್ಸ್ಟ್ರಾ ಸಿಗೋದಿದೆ. ಹಾಗಾಗಿ ನಮ್ಮ ಸರ್ಕಾರ 1,250 ಸೀಟ್ ಅಂದ್ರೆ ಲಾಸ್ಟ್ ಏನಿತ್ತು ಗವರ್ಮೆಂಟ್ ಕೋಟಾ ಸೀಟ್ ಡಬಲ್ ಮಾಡಿದ್ವಿ. ಈಗ ಸಭಾಪತಿ ನಾನು ಪಾಟೀಲ್ ದೂರ್ಲಿಕ್ಕೆ ಹೊರಟಿಲ್ಲ, ಆದ್ರೆ ಇವರನ್ನ ನಂಬಿ ನಾನು ಎಲ್ಲ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಪಾಟೀಲ್ ನುಡಿದಂತೆ ನಡೆಯುವವರು ಅಂತೇಳಿ ನಮ್ಮ ಸೊಳಗೆಲ್ಲ ಉಂಟಲ್ಲ ಮೊದಲೆಲ್ಲ. ಹಾಗಾಗಿ ನೀವು ಯಾವಾಗ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಯಾವಾಗ ಮಾಡ್ತೀರಿ ಅಂತ ಹೇಳಿಬಿಡಿ. ನೀವು ಸೀಟ್ ಬಗ್ಗೆ ಲೆಕ್ಕಾಚಾರ 900 ಡಬಲ್ ಅದೆಲ್ಲ ಹೇಳಿದ್ರೆ ತಪ್ಪಂತ ನಾನು ಹೇಳಿಲ್ಲ. ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಯಾವಾಗ ಮೆಡಿಕಲ್ ಕಾಲೇಜಿನ ಘೋಷಣೆ ಮಾಡ್ತೇನೆ, ಈ ಬಜೆಟ್ ಅಲ್ಲಿ ಮಾಡ್ತೀರಾ ಹೇಳಿಬಿಡ್ಬೇಕು ಅಂತ ನನ್ನ ವಿನಂತಿ. ನೀವು ಹೇಳಿದ್ರೆ ಮಾಡುದಿಲ್ಲ ಅಂತ ಅರ್ಥ. ಈಗ ಉತ್ತರ ಸಿಗಲ್ಲ, ಇಲ್ಲ ಉತ್ತರ ಸಿಗುದಿಲ್ಲ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಕೇಳಿದ್ದೆ. ಸಭಾಪತಿ ಅವರೇ ಕನ್ಕ್ಲೂಡ್ ಮಾಡಿ. ಆಯ್ತು, ನಿಮ್ ಕೆಲಸ ಇಲ್ಲ ನಮ್ಮ ಕೆಲಸ ಇಲ್ಲ, ಮನೆ ಹೋಗುದಲ್ಲ, ಒಂದು 5 ನಿಮಿಷ ಕೂತ್ಕೊಂಡು ಹಾಗಲ್ಲ. ಈಗ ನಾನು ಯಾಕೆ ಟೈಮ್ ಕೇಳ್ತೇನೆ ಅಂತ ಹೇಳಿದ್ರೆ ಬೇರೊಬ್ಬರಿಗೆ ತರಾತುರಿ ಇದ್ರೆ ನಾನು ವಾದ ಇಲ್ಲ, ಆದ್ರೆ ಈಗ ನಿಮ್ಗೂ ಹೆಚ್ಚು ಕೆಲಸ ಇಲ್ಲ, ನನಗೂ ಹೆಚ್ಚು ಕೆಲಸ ಇಲ್ಲ, ಒಂದು 10 ನಿಮಿಷ ಕೂತ್ಕೊಳ್ಳೋ ಸರ್ ಅಂತೇಳಿ ನೀವು ಒಪ್ಪಿದ್ರೆ, ನೀವು ಒಪ್ಪಿದ್ರೆ ಈ ತಾರಕ ಆಗಲೇ ಒಂದ್ಸರ್ತಿ ಹೋಗಿ ಬಂದಾಯ್ತು. ಸಭಾಪತಿ ಅವರೇ, ಧಾರ್ಮಿಕ ದತ್ತಿ ಇಲಾಖೆ ಬಗ್ಗೆ ಲಮಾಣಿ ಅವರು ಬಹಳ ಒಳ್ಳೆ ಪ್ರಾಮಾಣಿಕ ಮಂತ್ರಿ. ನಾನು ನಿಮ್ಗೆ ಹೇಳುದು, ಸರ್ಕಾರದಲ್ಲಿ ಈ ದೇವರನ್ನ ನಂಬ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ. ನೀವು ಮೂಢನಂಬಿಕೆ ಕಾಯ್ದೆ ತೆಗೆದುಕೊಂಡು ಬಂದು ದೇವರು ನಿಷೇಧ ಮಾಡಿದ್ರು, ನನ್ನ ಆಕ್ಷೇಪ ಇಲ್ಲ, ಯಾಕಂದ್ರೆ ಜನ ನಿಮ್ಗೆ ಓಟ್ ಕೊಟ್ಟವ್ರು, ನಾವು ನೋಡೋ ವಿರೋಧ ಮಾಡೋದು ಮಾಡ್ತೇವೆ. ಆದ್ರೆ ನನ್ನ ವಿನಂತಿ ನಿಮ್ಮ ಹತ್ರ, ನಮ್ಮ ಸರ್ಕಾರ ಇರುವಾಗ 2011-12 162 ರೂಪಾಯಿ ಕೊಟ್ಟಿದ್ದೇವೆ ನಾವು ಧಾರ್ಮಿಕ ದತ್ತಿ ಇಲಾಖೆಗೆ. 12-13 205 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. 13-14 124 ರೂಪಾಯಿ ಖರ್ಚಾಗಿದೆ ಸರ್. 14-15 124 ಕೋಟಿ, 205 ಕೋಟಿ, 12-13 14-15, 15-16 50 ಲಕ್ಷ ಕೊಡು ಸರ್. 50 ಕೋಟಿ. ನಾನು ನಿಮ್ಗೆ ಹೇಳಿದ್ದು, ಅತ್ಯಂತ ಕಡು ಬಡವನು ಕೂಡ ಇವತ್ತು ಧಾರ್ಮಿಕವಾದ ನಂಬಿಕೆ ಇದ್ದವ, ಯಾವ್ದೋ ಮಾರಮ್ಮನ ಗುಡಿ ಅವನು ರಿಪೇರಿ ಮಾಡ್ಬೇಕಲ್ಲ, ಅದಕ್ಕೂ ಸಾಲ ಮಾಡ್ಬೇಕವ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನನ್ನ ವಿನಂತಿ. ಮಾನ್ಯ ಸಭಾಪತಿಯವರೇ, ಈ ಕಾರ್ಮಿಕ ಇಲಾಖೆಯಲ್ಲಿ 1,500 ಕೋಟಿ ರೂಪಾಯಿ ಇದೆ ಕಾರ್ಮಿಕ ಇಲಾಖೆಯಲ್ಲಿ. ನೀವು ಮೊದಲಲ್ಲೇ ಇದೆ ಇಲಾಖೆಯಲ್ಲಿ 1,500 ಕೋಟಿ ರೂಪಾಯಿ ಇವತ್ತಿದೆ. ಅಸಂಘಟಿತ ಕಾರ್ಮಿಕರು 3,000 ಕೋಟಿ, ನನಗೆಲ್ಲ ಅಂಕಿಅಂಶ 1,100 ಕೋಟಿ ಸರ್. ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಯೊಳಗೆ ಈ ಬಡವರು, ಟೈಲರು, ರಿಕ್ಷಾ ಚಾಲಕರು ನೀವು ತಂದಿದ್ದೀರಿ, ಈ ಟೈಲರ್ ಅನ್ನ, ಮೀನುಗಾರರನ್ನ, ಕಲ್ಲು ಕಡೆಯವರನ್ನ, ಗಾರೆ ಮಾಡುವವರನ್ನ ಈ ಗಾರ್ಮೆಂಟ್ ಸೇವೆಯಲ್ಲಿ ತಂದ್ಬಿಟ್ರೆ ಅವರಿಗೆ ವಸತಿ ಸೌಲಭ್ಯ ಇದೆ, ಹೆರಿಗೆ ಸೌಲಭ್ಯಗಳು ಸಿಗುತ್ತೆ, ಮೆಡಿಕಲ್ ಸಿಗುತ್ತೆ, ಪಿಂಚಣಿ ಮಾಡಲಿಕ್ಕೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಅನುಕೂಲಗಳಾಗುತ್ತೆ, ಹಣದ ಕೊರತೆ ಇಲ್ಲ. ನೀವೇನ್ ಮಾಡ್ತೀರಿ ಅಂದ್ರೆ ಅವನಿಗೆ 100 ರೂಪಾಯಿ 200 ರೂಪಾಯಿ ರಿನ್ಯೂವಲ್ ಮಾಡ್ಬೇಕಂತೇಳಿ ವರ್ಷಕ್ಕೆ. 1 ವರ್ಷ ಅವ ಮಾಡ್ದ ಗ್ರಾಚಾರಕ, ಅವ ಸರಿ ಇದ್ದ, 2ನೇ ವರ್ಷ ಅವ ಮಾಡಿಲ್ಲ, ಮರದಿಂದ ಕೆಳಗೆ ಸತ್ತೋದ, ಅವನಿಗೆ 1 ರೂಪಾಯಿ ಸಿಕ್ಕುದಿಲ್ಲ. ಈ ಕಟ್ಟಡ ಕಾರ್ಮಿಕರ ವ್ಯವಸ್ಥೆಯಲ್ಲಿ ತಾವು ನೋಡ್ಬೇಕು.
ದಯವಿಟ್ಟು ನಾವು ಕಳಿಸಂತಿ ಕೂಡ ಪರಮೇಶ್ವರ್ ಇರಬೇಕು ಅಂತ ಮಾತು ಹೇಳಿದೆ. ಇದನ್ನ ನೀವು ಬಿ ಪಿ ಎಲ್ ಕಾರ್ಡ್ ಅವರಿಗೆಲ್ಲ ಪೂರ್ಣ ಉಚಿತ ಅಂತ ಮಾಡಿಬಿಡಿ ರಿನ್ಯೂವಲ್, ಏನ್ ತೊಂದರೆ ನಿಮಗೆ? ನಿಮ್ಮ ಹತ್ರ ಹಣದ ಕೊರತೆ ಏನು ಇಲ್ಲ, ಹಣದ 3,000 ಕೋಟಿ ಇದೆ ಅವ್ರ ಕೈಯಲ್ಲಿ. ಆ ಹಣವನ್ನು ಏನ್ ಮಾಡ ಬಂದಿರೋದು ಎಲ್ಲಿಂದ? ನೇರವಾಗಿ ಗ್ರಾಮ ಪಂಚಾಯತ್ ಸೆಸ್ ಕೂಡ ಅದರಲ್ಲಿದೆ. 1 ಕೋಟಿ ರೂಪಾಯಿ ಯಾರಾದ್ರೂ ಮಾಡಬೇಕಾದ್ರೆ, ಬಿಲ್ಡಿಂಗ್ ಮಾಡಬೇಕಾದ್ರೆ 10,000 ರೂಪಾಯಿ ಕಟ್ಟಬೇಕು, ಸರಿ ತಾನೆ ಸರ್? 1% ಎಷ್ಟಾಗುತ್ತೆ? ಆ ಗ್ರಾಮ ಪಂಚಾಯತ್ ಬಂದ ಹಣವನ್ನು 50% ನಾವು ಕೊಡಿ ಅಂತ ಹೇಳಿದ್ವಿ, ಅದನ್ನು ಕೊಟ್ಟಿಲ್ಲ. ಇವರಾದ್ರೂ ಕಟ್ ಮಾಡ್ತಾರೆ ಕೇಳಿದ್ರೆ ಅದು ಇಲ್ಲ. ಅದು ಇಟ್ಕೊಂಡು ಏನ್ ಮಾಡ್ತೀರಿ? ಬಡವರಿಗೆ ಸೌಲಭ್ಯ ಸಿಗಬೇಕಾದ್ರೆ ದಯವಿಟ್ಟು ಅದನ್ನು ಮಾಡಬೇಕು. ಏನ್ ಮಾಡ್ತೀರಿ ಅಂತ ನೀವು ಇದೆಲ್ಲ ಆಯ್ತು ಅಂತ ಹೇಳ್ತೀರಿ. ಮಾನ್ಯ ಸದಸ್ಯರು ಏನ್ ಹೇಳ್ತಾ ಇದಾರೆ, ಈಗ ಕೂಲಿ ಕಾರ್ಮಿಕರು ಇರ್ಬೋದು, ಅಸಂಘಟಿತ ಕಾರ್ಮಿಕರು ಇರ್ಬೋದು, ನಮ್ಮ ಇಲ್ಲಿ ಹೂ ಮಾರೋರು ಇರ್ಬೋದು, ಹಣ್ಣು ಮಾರೋರು ಇರ್ಬೋದು, ಅವರಿಗೆಲ್ಲ ಕಳೆದ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಈಗಾಗುತ್ತೆ ಅಂತ ರಾಷ್ಟ್ರೀಯ ಸ್ವಾಸ್ಥ್ಯ ಬೀಮಾ ಯೋಜನಾ ಅಂತಾನೇ ನಾವು ಯೋಜನೆ ತಂದಿದ್ವಿ. ಯಾರಾದ್ರೂ ಏನಾದ್ರೂ ಬಿಲ್ಡಿಂಗ್ ಇಂದ ಬಿದ್ರೆ ಅಥವಾ ಕಾಲ್ ಏಟಾದ್ರೆ ಅಥವಾ ತಲೆ ಏನಾದ್ರು ಹೊಡ್ಕೊಂಡ್ರೆ up to 1 lakh rupees ಅವ್ರಿಗೆ ತಂದಿದ್ದ. ಅದಕ್ಕೆ ಇದು ಸ್ವಲ್ಪ ಇದು ನಮ್ಮ ಸ್ಟೇಟ್ ಇದರಲ್ಲಿ ಆಗ್ತಾ ಇರಲಿಲ್ಲ. ಅದು ಸೊ ಆರ್ ಎಸ್ ಡಿ ವೈನ ಅದನ್ನ ಈಗ ಮತ್ತೆ ಫರ್ದರ್ ಸ್ಟ್ರೆಂಥನ್ ಮಾಡಿದ್ದಾರೆ ಈ ಸರ್ಕಾರ ಬಂದ್ಮೇಲೆ. ಆದ್ರೆ ಅದ ಅಂತ ಯೋಜನೆಗಳಿಗೆ ಅಂತಾನೆ ನಾವು ರಾಷ್ಟ್ರ ಸ್ವಾಸ್ಥ್ಯ ಬೀಮಾ ಯೋಜನೆ ಪ್ರಾರಂಭ ಮಾಡಿದ್ವಿ. ಅನುಷ್ಠಾನ ಆಗ್ಬೇಕಲ್ಲ, ಈಗ ನಾನು ಹೇಳ್ತಾ ಇರೋದು ಕೇಳಿ, ನನ್ನ ವಿನಂತಿ ನಿಮ್ಮತ್ರ ಅಲ್ಲ ಪೂರ್ಣವಾಗಿ ಎಲ್ಲರೂ ಕವರ್ ಆಗಿದೆ. ಇಲ್ಲ ಕೇಳಿ, ನೀವು ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಯೊಳಗೆ ಬಂದ್ರೆ ಅವ್ರಿಗೆ ಕೊಡ್ಬೇಕಲ್ಲ, ಅವ್ರಿಗೆ ಕಾರ್ಡ್ ಕೊಡ್ಬೇಕಲ್ಲ, ಕೊಟ್ಟಿಲ್ಲ. ನಿನ್ನೆ ಹೆಚ್ಚು ಕಡಿಮೆ 2,000 ಜನ ಟೈಲರ್ಸ್ಗಳು ಒಂದು ಸಮಾವೇಶ ಮಾಡಿದ್ದಾರೆ. ಉಸ್ತುವಾರಿ ಮಂತ್ರಿಗಳು ಹೋಗಬೇಕಿತ್ತು, ಅವ್ರು ಭಾಗವಹಿಸಿದ್ರು, ನಾನು ಹೋಗಿದ್ದೆ. ಆ 2,000 ಜನ ಹೇಳ್ತಾರೆ ನಮ್ಮನ್ನ ಅಸಂಘಟಿತ ಕಾರ್ಮಿಕ ವ್ಯಾಪ್ತಿಯಲ್ಲಿ ತಗೊಂಡು ಬಂದಿದ್ದಾರೆ, ಆದ್ರೆ ನಮ್ಮ ಕಾರ್ಡೇ ಕೊಟ್ಟಿಲ್ಲ. ಅಸಂಘಟಿತ ಕಾರ್ಮಿಕರ ಸಮಿತಿ ಇದೆಯಲ್ಲ ಮಂಡಳಿ, ವರ್ಷಕ್ಕೆ ಒಂದು ಸಭೆ ಕೂಡ ಮಾಡಿಲ್ಲ, ಈ ವರ್ಷ ಸಭೆ ಮಾಡಿಲ್ಲ. ನೀವ್ ಹೇಗೆ ಮಾಡ್ತೀರಿ? ಅನುಷ್ಠಾನ ಹೇಗೆ ಮಾಡ್ತೀರಿ? ತಾವು ಇಬ್ಬರು ಸಿಬ್ಬಂದಿಗಳಿದ್ರೆ ಸರ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಮ್ಮೆ ಹೊಡೆಯುದು ಅಂತೇಳಿ ಒಂದು ಗಾದೆ ಉಂಟು ಸರ್. ನಮ್ಮ ಹತ್ರ ಈ ಬಿಸಿಲಿನ ಜಳಕ್ಕೆ ಎಮ್ಮೆ ವೇಯ್ತಾ ಇರುವಾಗ ನಾವು ಅದನ್ನ ಕೆರೆಗೆ ತಗೊಂಡು ಹೋಗ್ತೇವೆ. ಕೆರೆಗೆ ತಗೊಂಡು ಹೋಗಿ ಅದಕ್ಕೆ ಸ್ನಾನ ಮಾಡಿಸಿ ಎಷ್ಟು ಪೆಟ್ಟು ಹೊಡೆದ್ರು ಅದು ಹೇಳುದಿಲ್ಲ ಸರ್. ಕಡೆಗೆ ಅದಕ್ಕೆಲ್ಲೋ ಶಬ್ದ ಕೇಳಿದ್ ಬರ್ತದೆ, ಗೊತ್ತಾಗ್ತದೆ. ಹೀಗೆ ತಿರುಗಿ ನೋಡುವಾಗ ಅದಕ್ಕೆ ಹೊಡೆದಂತ ಗೊತ್ತಾಗ್ತದೆ. ಅದಕ್ಕೆ ಈ ಸರ್ಕಾರ ಆ ರೀತಿ ಎಮ್ಮೆ ಪೆಟ್ಟಿನ ಸರ್ಕಾರ ಸರ್. ಎಷ್ಟು ಹೇಳಿ 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 4 ವರ್ಷದಿಂದ ನಮ್ಗೆ ಸಾಕಾಯ್ತು. ದಟ್ಸ್ ಸ್ವಲ್ಪ ಚುರುಕಾಗ್ಬೇಕು ಅನ್ನೋದು ನಾನು. ಏನ್ ನಿಮ್ಗೆ ಎಲ್ಲ ಸವಲತ್ತುಗಳಿದೆ, ಎಲ್ಲ ಶಕ್ತಿ ಇದೆ, ಎಲ್ಲ ಸಾಮರ್ಥ್ಯ ಇದೆ, ವಿದ್ಯಾವಂತರು ಇದ್ದೀರಿ, ಎಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿರೋರು ಅವ್ರು ಮಾಡ್ಬೇಕಲ್ಲ. ಮೊದಲು ಸ್ವಲ್ಪ ಗಣಾಂತರ ಇತ್ತಿಲ್ಲ ಅಂತ ಹೇಳಿ ನಾನು ಹೇಳಿಲ್ಲ. ಮೊದಲಿನ ಕೆಲವು ಸಚಿವರಿಗೆ ಹೇಳಿದ್ದನ್ನೇ ಅರ್ಥ ಮಾಡ್ಕೊಳ್ದೆ ಇರುವವರು ಇದ್ರು ಕೆಲವರೆಲ್ಲ. ಈಗ ಆಗಲ್ಲ, ನಿಮ್ಮಲ್ಲೊಂದು ತಂಡ ಇದು ಸರಿಯಾದ ತಪ್ಪು, ನೀವೊಂದು ತಂಡ ಮಾಡ್ಕೊಂಡಿದ್ದೀರಿ. ನೀವು ಕೆಲಸ ಯಾಕೆ ಮಾಡ್ತಾ ಇಲ್ಲ, ನಿಮ್ಮ ಯಾಕೆ ಹೋಗ್ತಾ ಇಲ್ಲ ನಿಮ್ದು ಅಂತ ಹೇಳುದು ನನ್ನ ವಾದ. ದಯವಿಟ್ಟು ನಾನು ಅನೇಕ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಬೇಕಿಲ್ಲ. ನನ್ನ ಸಭಾಪತಿಯವರೇ, ಉಗ್ರಪ್ಪನವರು ತಮ್ಮ ಕೊಟ್ಟಿರುವಂತಹ ಸಮಯದ ಅರ್ಧವನ್ನು ಕೇಂದ್ರ ಸರ್ಕಾರವನ್ನು ದೂರ್ಲಿಕ್ಕೆ ಪ್ರಯತ್ನ ಪಟ್ಟರು. ನಾನು ಅವ್ರ ಸುದ್ದಿ ಮಾತಾಡೋದಿಲ್ಲ, ಯಾಕೆ ಅವ್ರ ಬಗ್ಗೆ ನಂಗೆ ಪ್ರೀತಿ ಉಂಟು. ಅವ್ರ ಬಗ್ಗೆ ಮಾತಾಡಿದ್ರೆ ಪ್ರತಾಪ್ ಶೆಟ್ಟಿ ಅಂತ ನಂಗೆ ಜೋರು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡಿಲ್ಲ. ನೋಟ್ ರದ್ದತಿ ಬಗ್ಗೆ ಎಲ್ಲ ಮಾತಾಡೋದು ನಾನು ಕಂಡಿದ್ದೆ, ಆದ್ರೆ ನಾನೀಗ ಕೊನೆಯ ಸಮಯದಲ್ಲಿ ವಿಚಾರಗಳನ್ನು ಉಲ್ಲೇಖ ಮಾಡೋದಿಲ್ಲ. ಈ ನೋಟ್ ರದ್ದತಿಯ ಬಗ್ಗೆ ದೇವನೂರು ಮಾದೇವ್ ಒಂದು ಕಡೆ ಒಂದು ಮಾತು ಹೇಳಿದ್ದಾರೆ, ಎದೆಗೆ ಬಿದ್ದ ಅಕ್ಷರ. ದೇವನೂರು ಮಾದೇವ್ ಒಂದು ಗೊತ್ತೇ ಆಗ್ತಲ್ಲ ನಿಮಗೆ, ನಿಮಗೆ ಭಾರಿ ಆತ್ಮೀಯರು, ನಮಗೆಲ್ಲ ಅಂತ ಹೇಳಿ ಅಲ್ಲ, ನಿಮ್ಗೆ ಹೆಚ್ಚು ಆತ್ಮೀಯರು. ಕವನದ ಮೂಲಕ, ಕಥೆ ಮೂಲಕ, ವಿಚಾರದ ಮೂಲಕ, ಮಂಡನೆಗಳ ಮೂಲಕ, ಒಂದು ರೀತಿ ಪಂಥೀಯ ಎಡವಲ ಪಂಥೀಯದಲ್ಲಿ ನಿಮಗೆ ಭಾರಿ ಆತ್ಮೀಯರು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ ಕೊಡುವುದು ಅನ್ನುವಂತಹ ಮಾತುಗಳನ್ನ ದೇವನೂರು ಮಾದೇವರು ಹೇಳಿದ್ದಾರೆ. ಹಾಗಾಗಿ ಈ ನೋಟು ನದ್ಯತೆ ವ್ಯವಸ್ಥೆಗಳಿದೆಯಲ್ಲ, ಇವತ್ತಲ್ಲ ನಾಳೆ ಫಲ ಕೊಡುತ್ತೆ ಅನ್ನುವಂತ ನಂಬಿಕೆಯ ಅನ್ನ ಉಳಿಸಿಕೊಂಡು ಕೆಲಸಗಳನ್ನು ಮಾಡಬೇಕು. ಕೊನೆಗೊಂದು ಮಾತು ಹೇಳಿ, ನನ್ನ ಮಾತು ಮುಗಿಸ್ತೇನೆ. ಹೇಳಿ 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 ಹೇಳಿ. ಯಾರಿಗೆ ಫಲ ಕೊಡ್ತದೆ ಅಂತ ಹೇಳಬೇಕಷ್ಟೇ, ಅಲ್ಲ ದೇಶಕ್ಕೆ, ಸಮಾಜಕ್ಕೆ. ಸರ್ ಸರ್, ಸಮಾಜಕ್ಕೆ ವಿವಾದ ಹೇಳ್ಬೇಡ, ಸಮಾಜಕ್ಕೆ. ಈಗ ದೀನ್ ದಯಾಳ್ ದೇವರು ಒಂದು ಮಾತು ಹೇಳಿದ್ದಾರೆ. ದೀನ್ ದಯಾಳ್ ದೇವರು ಮಾತು ಹೇಳಿದ್ದಾರೆ ಅಂದ್ರೆ ಪರಮೇಶ್ವರ್ ಒಪ್ಪುದಿಲ್ಲ ಅದೇ ಕಾರಣಕ್ಕೆ. ಈಗ ರಾಜಕಾರಣವನ್ನ ವೃತ್ತಿಯಾಗಿಟ್ಟುಕೊಂಡವರು ಹಲವರು, ರಾಜಕಾರಣವನ್ನ ವ್ರತವಾಗಿ ಸ್ವೀಕರಿಸಿದವರು ಕೆಲವರು, ರಾಜಕಾರಣ ವ್ರತ ಕೆಲವರು. ಈ ನೋಟ್ ರದ್ದತಿಯ ಪ್ರಕರಣಗಳಿದೆಯಲ್ಲ, ರಾಜಕಾರಣವನ್ನ ವ್ರತವಾಗಿ ಸ್ವೀಕರಿಸಿದವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಸತ್ಯವನ್ನ ತಾವು ಮನಗಾಣಬೇಕು ಅಂತ ನನ್ನ ವಿನಂತಿ. ಈ ಬಾಟಲ್ ಒಪ್ಪುದಿಲ್ಲ ಅದನ್ನ. ಕೊನೆಗೊಂದು ಮಾತನ್ನು ಹೇಳ್ತಾರೆ ಮನ್ನೆ ಸಭಾಪತಿ, ಗಡ್ಬಿಡಿ ಮಾಡಬೇಡಿ, ಬಾಯ್ಕ್ ಮುಗಿತು ಮತ್ತೆ ಕೂಡವರು. ಮೊನ್ನೆ ಕೇಳಿ, ಮನ್ನೆ ಸಭಾಪತಿ ಅವರೇ, ಜಾಣಕ್ಕೆ ಒಂದು ಮಾತು ಹೇಳ್ತಾನೆ. ಸರ್ ಸರ್ ಆಯ್ತಾಯ್ತು, ಒಂದು ನಿಮಿಷ, ನಾನು ಸರ್ಕಾರಕ್ಕೆ ಒಂದು ನಿಮಿಷ ಹೇಳ್ತೇನೆ. ಜಾಣಕ್ಕೆ ಒಂದು ಮಾತು ಹೇಳ್ತಾನೆ ಏನಂತ ಹೇಳಿದ್ರೆ, ಯಾವ ದೇಶದಲ್ಲಿ ಕೆಲ ಬುದ್ಧಿಜೀವಿಗಳು ಮತ್ತು ಆರ್ಥಿಕ ಅಪರಾಧಿಗಳು, ಯಾವ ದೇಶದಲ್ಲಿ ಕೆಲ ಬುದ್ಧಿಜೀವಿಗಳು, ಎಲ್ಲ ಬುದ್ಧಿಜೀವಿಗಳಲ್ಲ, ಕೆಲ ಬುದ್ಧಿಜೀವಿಗಳು ಮತ್ತು ಜಾಣಕ್ಕೆ ಹೇಳಿದ್ರು, ಯಾವ ದೇಶದಲ್ಲಿ ಕೆಲ ಬುದ್ಧಿಜೀವಿಗಳು ಮತ್ತು ಆರ್ಥಿಕ ಅಪರಾಧಿಗಳು
ತಳಮಳಗೊಳ್ಳುತ್ತಾರೋ ತಳಮಳಗೊಳ್ಳುತ್ತಾರೋ ಆ ದೇಶ ಮುನ್ನಡೆಸುವಾತ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆಂದೇ ಅರ್ಥ ಅಂತೇಳಿ. ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊಡ್ತೇನೆ. ಗೌರವಾನ್ವಿತ ಗೌರವಾನ್ವಿತ ಸಭಾಪತಿಯವರೇ, ಇಷ್ಟು ಹೊತ್ತು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತು ಯಾವುದೇ ಗಲಾಟೆ ಇಲ್ಲದೆ ಕೇಳಿದ್ದಕ್ಕೆ ನಾನು ಸದನಕ್ಕೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದ್ದೇನೆ. ಧನ್ಯವಾದಗಳು.